ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಲ್ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ನಾವು ಇಪ್ಪತ್ತು ಒಂದು ಸಾವಿರದ ಇಪ್ಪತ್ತ್ ಮೂರು ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಲ್ ಡಿಸ್ಕಸ್ ಮಾಡ್ತೀವಿ ನೋಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ಇಟ್ಸ್ ಅಬೌಟ್ ನಿನ್ನೆ ಎಎಸ್ಇಆರ್ ಕಂಡಕ್ಟ್ ಮಾಡಿದ್ರಲ್ಲ ಆ ಸರ್ವೆ ಮೇಲೆ ಡಿಪೆಂಡ್ ಆಗಿದೆ ಸೋಡ್ರಿ ಈ ಒಂದು ಆರ್ಟಿಕಲ್ ಬರ್ದವ್ರು ಯಾರಪ್ಪ ಅಂದ್ರೆ ರುಕ್ಮಿಣಿ ಬ್ಯಾನರ್ಜಿ ಅಂತ ಇವರೇನು ಪ್ರಥಮ ಫೌಂಡೇಶನ್ ನಿನ್ನೆ ಅನ್ಯೂಯಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ ಜಾರಿಗೆ ತಗೊಂಡ್ಬಂದಿದ್ರಲ್ಲ ಅದ್ರದ್ದು ಏನಪ್ಪ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಾರೆ ಸೋಡ್ರಿ ಹೇಳ್ತಿದ್ರು ಅಂದ್ರೆ ಫ್ಲಿಪ್ ದ ಫೇಜ್ ಟು ಫ್ಲಿಪ್ ದ ಪೇಜ್ ಟು ದ ಚಾಪ್ಟರ್ ಆನ್ ದ ಮಿಡಲ್ ಸ್ಕೂಲ್ ಚಿಲ್ಡ್ರನ್ ಅಂದ್ರೆ ಯಾರೆಲ್ಲ ಏನ್ರಿ ಮಾಧ್ಯಮಿಕ ಹಂತದಲ್ಲಿ ಇದಾರಲ್ಲ ಒಂದು ಮಕ್ಕಳಿಗೆ ಏನಪ್ಪಾ ಅಂದ್ರೆ ನೀವು ಅಧ್ಯಾಯಗಳನ್ನು ಹೋಲ್ಸ್ ತೋರಿಸಿ ಅಥವಾ ಪೇಜ್ ಗಳನ್ನ ತಿರುಗಿ ಹಾಕಿರಿ ಅವಾಗ ಅವರು ಓದಕ್ ಬರುತ್ತಾ ಬರಕ್ ಬರುತ್ತಾ ಅಂತ ನಿಮಗೆ ಗುರುತಾಗತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಒಂದು ನಾಲ್ಕು ವರ್ಷ ಗ್ಯಾಪ್ ಆದ್ಮೇಲೆ ಏನಪ್ಪ ಅಂದ್ರೆ ಈ ಆರ್ ರಿಪೋರ್ಟ್ ಬಂದಿದೆ ಅನ್ಯೂಯಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಬಂದಿದೆ ಅದನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನಪ್ಪ ಅಂದ್ರೆ ನ್ಯೂ ಡೆಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಸೊ ನೋಡ್ರಿ ಇದೇನಪ್ಪಾ ಅಂದ್ರೆ ರಾಷ್ಟ್ರಾದ್ಯಂತ ಏನ್ ಮಾಡಿ ಹೋಗಿ ಒಂದು ಸರ್ವೇನ ಕಂಡಕ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಏನೇನು ರೂರಲ್ ಡಿಸ್ಟಿಕ್ಸ್ ಇದೆ ದೇಶದಲ್ಲಿರುವಂತಹ ಹಳ್ಳಿ ಆಧಾರಿತ ಜಿಲ್ಲೆಗಳಲ್ಲಿ ಏನಪ್ಪ ಅಂದ್ರೆ ಇದನ್ನ ಸರ್ವೇನ ಕಂಡಕ್ಟ್ ಮಾಡಿದ್ದಾರೆ ಆಮೇಲೆ ನೋಡ್ರಿ ಇವ್ರೇನ್ ಈ ಸರ್ವೇಲಿ ವರದಿಯಲ್ಲಿ ಹೇಳ್ತಾರಪ್ಪ ಅಂದ್ರೆ ಮಕ್ಕಳು ಎಷ್ಟು ಜನ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಮತ್ತೆ ಎಷ್ಟು ಜನ ಮಕ್ಕಳಿಗೆ ಏನಪ್ಪ ಅಂದ್ರೆ ಬೇಸಿಕ್ ಲರ್ನಿಂಗ್ ಇದೆ ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿರುವಂತಹ ಮಕ್ಕಳಲ್ಲಿ ಎಷ್ಟು ಓದಕ್ಕೆ ಬರೆಯಕ್ಕೆ ಬರುತ್ತೆ ಅನ್ನೋದನ್ನ ತೋರಿಸ್ತಾರೆ ಸೊ ನೋಡ್ರಿ ಎರಡ್ ಸಾವಿರದ ಹದಿನೆಂಟು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಾಟಾವನ್ನ ಕಂಪೇರ್ ಮಾಡಿದ್ರೆ ನಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂದ್ರೆ ಯಾವ ತರನಾಗಿ ಕೋವಿಡ್ ನೈನ್ಟೀನ್ ಏನಿದೆ ಅದು ಈ ಒಂದು ಎಜುಕೇಶನ್ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಕೋವಿಡ್ ನೈನ್ಟೀನ್ ಇಂದ ಏನಪ್ಪಾ ಅಂದ್ರೆ ಮಕ್ಕಳ ಶಿಕ್ಷಣದ ಮೇಲೆ ಯಾವ ತರ ಅಂತ ಹೊಡೆತ ಕೊಟ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ ಆಮೇಲೆ ನೋಡ್ರಿ ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದಾರಪ್ಪ ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಎರಡ್ ಸಾವಿರದ ಇಪ್ಪತ್ತರ ಲಾಂಚ್ ಸೊ ನೋಡ್ರಿ ಈ ಪಾಲಿಸಿ ಏನಿದೆ ನೂಕ್ಷತನ ಶಿಕ್ಷಣ ನೀತಿ ಏನಿದೆ ಅಲ್ಲ ಈ ನೀತಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಫೌಂಡೇಶನಲ್ ಲಿಟ್ರಸಿ ಕೊಡೋದು ಮತ್ತೆ ನ್ಯೂಮರಸಿ ಸ್ಕಿಲ್ಸ್ ಕೊಡೋದು ಫೌಂಡೇಶನ್ ಲಿಟ್ರಸಿ ಅಂದ್ರೆ ನೋಡ್ರಿ ಮಕ್ಕಳಿಗೆ ಓದಕ್ಕೆ ಬರೋಕೆ ಮತ್ತೆ ಮಾತಾಡಕ್ಕೆ ಬರಬೇಕು ಅದಾದ್ಮೇಲೆ ನ್ಯೂಮರಸಿ ಸ್ಕಿಲ್ಸ್ ಅಂದ್ರೆ ಮಕ್ಕಳಿಗೆ ಕೂಡ್ಸಕ್ಕೆ ಕಳೆಯೋಕೆ ಬರಬೇಕು ನ್ಯೂಮರಸಿ ಸ್ಕಿಲ್ಸ್ ಅಂತ ಹೇಳ್ತಿದ್ದಾರೆ ಅದು ಕೂಡ ಏನಪ್ಪ ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಕೊಡಬೇಕು ಅಥವಾ ಅರ್ಲಿ ಗ್ರೇಡ್ ಅಲ್ಲಿ ಕೊಡಬೇಕಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಅವರು ನಿಪುಣ್ ಭಾರತ್ ಅನ್ನೋ ಒಂದು ಸ್ಕೀಮ್ ಅನ್ನ ತಗೊಂಡ್ಬಂದಿದ್ದಾರೆ ಏನಿದು ನಿಪುಣ್ ಭಾರತ್ ಅಂದ್ರೆ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಇಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ ಅಂದ್ರೆ ಇದೊಂದೇನಪ್ಪ ಅಂದ್ರೆ ರಾಷ್ಟ್ರೀಯ ಒಂದು ಇನಿಷಿಯೇಟಿವ್ಸ್ ಆಗಿದೆ ಯಾವ್ದು ಈ ಮಕ್ಕಳು ಓದೋದಕ್ಕೆ ಏನಪ್ಪಾಂದ್ರೆ ತುಂಬಾ ಪ್ರಿಫಿಟ್ ಆಗಿರಬೇಕಂದ್ರೆ ಸುಲಲಿತವಾಗಿ ಓದಬೇಕು ಜೊತೆಗೆ ಅದನ್ನ ಅರ್ಥ ಮಾಡ್ಕೋಬೇಕು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನ್ಯೂಮರೆಸಿ ಇರಬೇಕು ನ್ಯೂಮರೆಸಿ ಅಂದ್ರೆ ನಿಮಗೆ ಲೆಕ್ಕ ಮಾಡೋಕೆ ಬರಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಪಾಲಿಸಿ ಮುಖ್ಯ ಉದ್ದೇಶ ಆಗಿದೆ ಆದ್ರೆ ಬಹಳಷ್ಟು ರಾಷ್ಟ್ರಗಳ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಈಗ ಏನ್ ಡಾಟಾ ರಿಲೀಸ್ ಮಾಡಿದ್ರಲ್ಲ ಇದರಲ್ಲಿ ಏನ್ ಗೊತ್ತಾಗಿದೆ ಅಂದ್ರೆ ಮಕ್ಕಳ ಓದುವಂತ ಕೆಪಾಸಿಟಿನೇ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಪಾಲಿಸಿ ಏನಿದೆ ಅಲ್ಲ ಇದೇನಪ್ಪಾ ಅಂದ್ರೆ ಮಕ್ಕಳಲ್ಲಿ ಅಟ್ಲೀಸ್ಟ್ ಅರ್ಲಿ ಸ್ಟೇಜ್ ಅಲ್ಲಿ ಅಂದ್ರೆ ಅತಿ ಬೆಳವಣಿಗೆ ಹಂತದಲ್ಲಿ ಅಂದ್ರೆ ಬೆಳವಣಿಗೆ ಹಂತದಲ್ಲಿ ಏನಪ್ಪ ಅಂದ್ರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಈ ನ್ಯೂಮರಿಸ್ ಸ್ಕಿಲ್ ಬಗ್ಗೆ ಏನ್ ಹೇಳ್ತಲ್ಲ ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಅಂದ್ರೆ ಮಕ್ಕಳು ವಯಸ್ಸಾಗ್ತಾ ಹೋದಂಗೆ ಅಂದ್ರೆ ಮಕ್ಕಳು ನೋಡ್ರಿ ದೊಡ್ಡವರಾಗ್ತಾ ಹೋದಂಗೆ ಅಪರ್ ಪ್ರೈಮರಿ ಸ್ಕೂಲ್ಗೆ ಏನಾಗ್ತಾರೆ ಅಂದ್ರೆ ಹಿರಿಯ ಮಾಧ್ಯಮಿಕ ಶಾಲೆಗೆ ಹೋಗ್ತಾರಲ್ಲ ಅಲ್ಲಿ ಅವರ ಓದುವ ಸ್ಕಿಲ್ ಯಾವ ತರನಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಈಗ ನೋಡ್ರಿ ನಾವೇನ್ ಮಾಡೋಣ ಅಂದ್ರೆ ಎರಡ್ ಸಾವಿರದ ಹದಿನೆಂಟು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಡಾಟಾವನ್ನ ಕಂಪೇರ್ ಮಾಡಿದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಡ್ರಿ ಹದಿನಾರರಿಂದ ಹದಿನಾಲ್ಕು ವರ್ಷದ ಮಕ್ಕಳು ನೋಂದಣಿ ಸಂಖ್ಯೆ ಎಷ್ಟಿತ್ತಪ್ಪ ಅಂದ್ರೆ ತೊಂಬತ್ತೇಳು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಅದೇ ಎರಡ್ ಸಾವಿರದ ಹದಿನೆಂಟಕ್ಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎಷ್ಟಾಗಿದೆ ಅಂದ್ರೆ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ನೋಡ್ರಿ ಒಂದು ಪಾಯಿಂಟ್ ಎರಡು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಸೊ ನೋಡ್ರಿ ಈ ಇನ್ಕ್ರೀಸ್ ಆಗೋದಕ್ಕೆ ಬಹಳಷ್ಟು ಕಾರಣಗಳಿದೆ ಫಸ್ಟ್ ಅಂತ ಕಾರಣ ಏನಪ್ಪಾ ಏರಿಕೆಯಾಗ ಕಾರಣ ಏನಂದ್ರೆ ನೋಂದಣಿ ಸಂಖ್ಯೆ ಏರಿಕೆ ಕಾರಣ ಏನಪ್ಪ ಅಂದ್ರೆ ಬಹಳಷ್ಟು ಜನ ಮಕ್ಕಳು ಏನಪ್ಪ ಅಂದ್ರೆ ಪ್ರೈವೇಟ್ ಸ್ಕೂಲ್ ಬಿಟ್ಟು ಏನಪ್ಪ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ಏನಪ್ಪ ಅಂದ್ರೆ ಇದು ಬಿಟ್ಟು ಬೇರೆ ಬೇರೆ ಫ್ಯಾಕ್ಟ್ರಿ ಸ್ಕೂಲ್ ಏನಪ್ಪ ಅಂದ್ರೆ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ನೋಡ್ರಿ ಫ್ಯಾಮಿಲಿ ಇನ್ಕಮ್ ಏನಿದೆಯಲ್ಲ ಅದು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಜೊತೆಗೆ ಏನಪ್ಪ ಅಂದ್ರೆ ಯಾವ್ದೆಲ್ಲ ಏನಪ್ಪ ಅಂದ್ರೆ ಅತಿ ಕಡಿಮೆಗೆ ಪ್ರೈವೇಟ್ ಸ್ಕೂಲ್ ಇತ್ತು ಅಂದ್ರೆ ಅತಿ ಕಡಿಮೆ ಫೀಸ್ ಗೆ ಪ್ರೈವೇಟ್ ಸ್ಕೂಲ್ ರನ್ ಆಗ್ತಿತ್ತಲ್ಲ ಅಂತ ಪ್ರೈವೇಟ್ ಸ್ಕೂಲ್ ಏನಪ್ಪ ಅಂದ್ರೆ ಈಗ ಪರ್ಮನೆಂಟ್ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಬಹಳಷ್ಟು ರಾಜ್ಯ ಸರ್ಕಾರಗಳು ಏನಪ್ಪ ಅಂದ್ರೆ ಈ ಕೋವಿಡ್ ನೈನ್ಟೀನ್ ಟೈಮ್ ಅಲ್ಲಿ ಮಕ್ಕಳಿಗೆ ಏನ್ ಮಾಡಿದ್ರು ಅಂದ್ರೆ ಮಿಡ್ ಡೇ ಮೀಲ್ಸ್ ರೇಷನ್ ಅನ್ನ ಕೊಡೋದು ಜೊತೆಗೆ ಅವರಿಗೆ ಟೀಚಿಂಗ್ ಅಂಡ್ ಲರ್ನಿಂಗ್ ಮಟೀರಿಯಲ್ಸ್ ಅಂದ್ರೆ ಈಗ ಅವರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬೇಕಾದಂತಹ ಮೆಟೀರಿಯಲ್ಸ್ನ ಕೊಟ್ಟಿರೋದು ಅದು ಎಸ್ಪೆಷಲ್ ಏನಪ್ಪ ಅಂದ್ರೆ ಅವರು ರಿಮೋಟ್ ಲೊಕೇಶನ್ಸ್ ಅಲ್ಲಿ ಇದ್ರು ಅಂದ್ರೆ ಅವರು ತುಂಬಾ ಏನಪ್ಪ ಅಂದ್ರೆ ರಿಮೋಟ್ ಲೊಕೇಶನ್ ಅಲ್ಲಿ ಇದ್ರು ದೂರದಲ್ಲಿ ಇದ್ರು ಕೂಡ ಏನಪ್ಪ ಅಂದ್ರೆ ಈ ತರದ ಸ್ಟಡಿ ಮೆಟೀರಿಯಲ್ ಅನ್ನ ಕೊಟ್ಟಿರೋದು ಟೆಕ್ಸ್ಟ್ ಬುಕ್ ಅನ್ನು ಕೊಟ್ಟಿರೋದು ವರ್ಕ್ಶೀಟ್ ಅನ್ನು ಕೊಟ್ಟಿರೋದ್ರಿಂದ ಏನಪ್ಪ ಅಂದ್ರೆ ನೋಂದಣಿ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ನೋಂದಣಿ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಲಾಂಗ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಲಾಭಗಳಾಗುತ್ತೆ ಅಂದ್ರೆ ಅವ್ರ ಫಲಾನುಭವತೆಯನ್ನ ಪಡ್ಕೋತಾರೆ ಅದು ಕೂಡ ಏನಪ್ಪ ಅಂದ್ರೆ ತುಂಬಾ ಲಾಂಗ್ ಪೀರಿಯಡ್ ವರ್ಗ ಅಂದ್ರೆ ತುಂಬಾ ಕಾಲದವರೆಗವರ್ಗೆ ಏನಪ್ಪ ಅಂದ್ರೆ ಈ ಒಂದು ಫಲಾನುಭವತೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ನೋಡ್ರಿ ಅವ್ರು ಶಾಲೆಗೆ ಹೋಗೋದ್ರಿಂದ ಏನಪ್ಪ ಅಂದ್ರೆ ಎಂಟು ವರ್ಷ ಅವರಿಗೆ ಏನಪ್ಪ ಅಂದ್ರೆ ಶಾಲೆ ಅನುಭವ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಪ್ರತಿಯೊಂದು ಸೆಕ್ಷನ್ ಅಲ್ಲಿ ಅಂದ್ರೆ ಪ್ರತಿಯೊಂದು ಏಜ್ ಗ್ರೂಪ್ ಅಲ್ಲಿ ನಮಗೆ ಏನಪ್ಪ ಅಂದ್ರೆ ಟ್ವೆಂಟಿ ಫೈವ್ ಮಿಲಿಯನ್ ಸ್ಟೂಡೆಂಟ್ಸ್ ಇದಾರೆ ಅಂದ್ರೆ ಪ್ರತಿಯೊಂದು ಏಜ್ ಗ್ರೂಪ್ ನಮಗೆ ಟೂ ಪಾಯಿಂಟ್ ಫೈವ್ ಕ್ರೋಡ್ಸ್ ಇದಾರೆ ಎರಡೂವರೆ ಕೋಟಿ ಜನ ಮಕ್ಳಿರೋದ್ರಿಂದ ಎಂಟು ವರ್ಷ ಶಾಲೆ ಕಲಿದ್ರೆ ನೋಡ್ರಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಇಪ್ಪತ್ತು ಕೋಟಿ ಏನಪ್ಪ ಅಂದ್ರೆ ಆ ಈ ಒಂದು ಎಜುಕೇಶನ್ ಅನ್ನ ಕಂಪ್ಲೀಟ್ ಒಂದು ಕಂಪ್ಲೀಟ್ ಸೈಕಲ್ ಅನ್ನ ಕಂಪ್ಲೀಟ್ ಆಗುತ್ತೆ ಇದು ಏನಪ್ಪ ಅಂದ್ರೆ ದೊಡ್ಡ ಅಚೀವ್ಮೆಂಟ್ ಯಾಕಂದ್ರೆ ಭಾರತದಂತ ದೇಶದಲ್ಲಿ ಏನಪ್ಪ ಅಂದ್ರೆ ನಮ್ಮ ಸೈಜ್ ಏನಿದೆ ಅಂದ್ರೆ ಜನಸಂಖ್ಯೆ ತುಂಬಾ ದೊಡ್ಡದಿದೆ ಜೊತೆಗೆ ಏನಪ್ಪ ಅಂದ್ರೆ ನಮ್ಮಲ್ಲಿ ವೈವಿಧ್ಯತೆ ಜಾಸ್ತಿ ಇರೋದ್ರಲ್ಲಿ ಏನಪ್ಪ ಅಂದ್ರೆ ಇದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತಿದ್ದಾರೆ ಆದ್ರೆ ಅದೇ ತರನಾಗ ಏನಪ್ಪ ಅಂದ್ರೆ ಒಂದು ಮೈನಸ್ ಸೈಡ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಏನ್ ಮೈನಸ್ ಸೈಡ್ ಇದೆ ಅಂದ್ರೆ ಬಹಳಷ್ಟು ಜನ ಮಕ್ಕಳಿಗೆ ಏನ್ ಅಂದ್ರೆ ಮಿಡ್ ಡೇ ಸ್ಕೂಲ್ಗೆ ಅಂದ್ರೆ ಮಾಧ್ಯಮಿಕ ಶಾಲೆಗೆ ಹೋಗ್ತಿದಾರೆ ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸೆಕೆಂಡರಿ ಸ್ಕೂಲ್ ಅಟೆಂಡ್ ಮಾಡ್ತಾರೆ ಅಂದ್ರೆ ಹೈಯರ್ ಪ್ರೈಮರಿ ಸ್ಕೂಲ್ ನ ಅಟೆಂಡ್ ಮಾಡ್ತಾರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಪೋಸ್ಟ್ ಸೆಕೆಂಡರಿ ಅಪರ್ಚುನಿಟೀಸ್ ಅಂದ್ರೆ ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ನಿಮ್ಗೆ ಏನ್ ಅವಕಾಶಗಳು ಇರುತ್ತಲ್ಲ ಅಲ್ಲಿ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ನೋಡ್ರಿ ನಮ್ಮಲ್ಲಿ ಏನ್ ಬೋರ್ಡ್ ಎಕ್ಸಾಮ್ಸ್ ಆಗುತ್ತೆ ಅಂದ್ರೆ ಎಸ್ ಎಸ್ ಎಲ್ ಸಿ ಏನ್ ಎಕ್ಸಾಮ್ಸ್ ಇರುತ್ತಲ್ಲ ಅದು ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ಗೇಟ್ ಕೀಪರ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ಯಾವೆಲ್ಲ ವಿದ್ಯಾರ್ಥಿ ಕ್ವಾಲಿಫೈ ಆಗ್ತಾನೆ ಅವ್ನ ಮಾತ್ರ ಬಿಡೋದು ಇನ್ನು ಬಿಡದಾಗಿ ಗೇಟ್ ಕೀಪರ್ ಏನಪ್ಪ ಅಂದ್ರೆ ಕೆಲಸ ಮಾಡುತ್ತೆ ಈಗ ಏನಪ್ಪ ಅಂದ್ರೆ ಅಕ್ಯೂಟ್ ಎಕ್ಸಾಮಿನೇಷನ್ ಸ್ಟ್ರೆಸ್ ಅಂದ್ರೆ ಮಕ್ಕಳಿಗೆ ಈ ಪರೀಕ್ಷೆ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಇರೋದ್ರಿಂದ ಆಮೇಲೆ ನೋಡ್ರಿ ಗ್ರೇಡ್ ಹೆಚ್ಚು ಕಮ್ಮಿ ಬರೋದ್ರಿಂದ ಆಮೇಲೆ ಸ್ಕೂಲ್ ಲಿವಿಂಗ್ ಎಕ್ಸಾಮಿನೇಷನ್ಸ್ ಅಂದ್ರೆ ಈಗ ನೋಡ್ರಿ ಪ್ರಿಪರೇಟರಿ ಎಕ್ಸಾಮಿನೇಷನ್ ಆಮೇಲೆ ಏನಪ್ಪ ಅಂದ್ರೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಗ್ರೇಡ್ ಬಂದ್ಮೇಲೆ ನೆಕ್ಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಆಯ್ತು ರಿಸಲ್ಟ್ಸ್ ಬಂತು ಗ್ರೇಡ್ ಕಮ್ಮಿ ಬಂತಂದ್ರೆ ಈ ಕಾಲೇಜಸ್ ಅಲ್ಲಿ ಏನಪ್ಪ ಅಂದ್ರೆ ಅಡ್ಮಿಷನ್ಸ್ ತಗೊಳ್ಳೋದು ಕೂಡ ಕಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನಡ್ರಿ ನಮಗೆ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ಸಿಗ್ಲಿಲ್ಲ ಆಯ್ತಪ್ಪ ನಾವು ಏನಪ್ಪ ಅಂದ್ರೆ ಈಗ ಬೇರೆ ಕೆಲಸ ಮಾಡೋಣ ಅಂತ ಹುಡುಗರು ಹೋದ್ರೆ ಅಲ್ಲೇನಪ್ಪ ಅಂದ್ರೆ ಅವ್ರಿಗೆ ಯಾವುದೇ ತರ ಅಂತ ಅಪ್ರೋಪ್ರಿಯೇಟ್ ಜಾಬ್ ಇಲ್ಲ ಅಂದ್ರೀಗ ಒಬ್ಬ ಹುಡುಗ ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡ್ ಬಂದಿದ್ದಾನೆ ಅವನಿಗೆ ಏನಪ್ಪ ಅಂದ್ರೆ ಮಾರ್ಕೆಟ್ ಸೆಕ್ಟರ್ ಗೆ ಎಂಟರ್ ಆಗ್ತದೆ ಎಂಪ್ಲಾಯ್ಮೆಂಟ್ ಗೆ ಎಂಟರ್ ಆಗ್ತದಂದ್ರೆ ಅವನಿಗೆ ಇರುವಂತ ಆಕರ್ಷಕ ಕೆಲಸಗಳು ಯಾವುದೇ ತರನಾಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ನೋಡ್ರಿ ಏನಪ್ಪಾ ಅಂದ್ರೆ ಕಾಲೇಜಸ್ ಕಲ್ಲಿ ಕೂಡ ಏನಪ್ಪ ಅಂದ್ರೆ ಹೈಯರ್ ಎನ್ರೋಲ್ಮೆಂಟ್ ರೇಷೋ ಮತ್ತೆ ಕಾಂಪಿಟೇಷನ್ ರೇಟ್ ಜಾಸ್ತಿ ಇದೆ ಸೊ ಹಾಗಾಗಿ ಯಾರು ಪೋಸ್ಟ್ ಸೆಕೆಂಡರಿ ಹುಡುಗರು ಇರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಒಳ್ಳೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಎ ಐ ಜಾರಿಗೆ ಬಂದಾಗಿಂದ ನೋಡ್ರಿ ಏನ್ ಇವರು ವರದಿಯನ್ನ ಮಾಡ್ತಿದ್ದಾರೆ ಸೊ ವರದಿನ ಯಾವ ತರ ಮೆಜರ್ ಮಾಡ್ತಾರಂದ್ರೆ ಸೊ ನೋಡ್ರಿ ಎ ಐ ವರದಿ ಯಾವ್ದ್ರ ಮೇಲೆ ಇರುತ್ತಪ್ಪ ಅಂದ್ರೆ ಓದೋದು ಮತ್ತೆ ಅರ್ಥಮೆಟಿಕ್ ಅಂದ್ರೆ ಈಗ ಕೂಡ್ಸೋದು ಗುಣಸೋದು ಭಾಗಕಾರ ಇದ್ರ ಮೇಲೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಹೈಯೆಸ್ಟ್ ಟಾಸ್ಕ್ ಏನಪ್ಪಾ ಅಂದ್ರೆ ಎ ಆರ್ ಅಲ್ ಅಂದ್ರೆ ಈ ಓದೋದು ಮತ್ತೆ ಮ್ಯಾಥಮೆಟಿಕ್ಸ್ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಓದೋದ್ರಲ್ಲಿ ನೋಡ್ರಿ ಗ್ರೇಡ್ ಟೂ ಲೆವೆಲ್ ಡಿಫಿಕಲ್ಟೀಸ್ ನ ಓದ್ತಾರೆ ಅಂದ್ರೆ ಎರಡನೇ ಕ್ಲಾಸ್ ಪಕ್ಕಗಳಲ್ಲಿ ಪಾಠ ಏನಿರುತ್ತಲ್ಲ ಅದರಲ್ಲಿ ಡಿಫಿಕಲ್ಟ್ ಆದಂತದನ್ನ ಓದಿಸ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಹೈಯೆಸ್ಟ್ ಲೆವೆಲ್ ಏನ್ ಕಂಡಕ್ಟ್ ಮಾಡ್ತಾರಪ್ಪ ಇವರು ವರದಿಲ್ ಅಂದ್ರೆ ಒಂದು ಮೂರು ಡಿಜಿಟ್ ನಂಬರ್ ಅನ್ ಏನಪ್ಪ ಅಂದ್ರೆ ಒಂದು ಡಿಜಿಟ್ ಇಂದ ಡಿವಿಜನ್ ಮಾಡೋದಂದ್ರೆ ಮೂರ್ ನಂಬರ್ ಮೇಲ್ಗಡೆ ಇಡೋದೀಗ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನೈನ್ ಏಟ್ ಸೆವೆನ್ ಅಂತ ಇದ್ರೆ ಇದನ್ನ ಡಿವೈಡೆಡ್ ಬೈ ತ್ರೀ ಈ ತರಂಗ ಏನಪ್ಪ ಅಂದ್ರೆ ನಂಬರ್ಸ್ ಡಿವೈಡ್ ಮಾಡಕ್ ನಿಮ್ಗೆ ಕೊಡ್ತಾರೆ ಸೊ ನೋಡ್ರಿ ಈ ಡಿವಿಷನ್ಸ್ ಡಿವಿಜನ್ಸ್ ನಿಮ್ಗೆ ಕೊಡ್ತಾರೆ ಸೊ ಇದನ್ನ ಏನಪ್ಪಾ ಅಂದ್ರೆ ನಾಲ್ಕನೇ ಕ್ಲಾಸಿನ ಮಕ್ಕಳಿಗೆ ಮಾಡಕ್ ಕೊಡ್ತಾರೆ ಸೊ ನಾಲ್ಕನೇ ಕ್ಲಾಸ್ ಮಕ್ಕಳು ಕೂಡ ಏನಪ್ಪಾಂದ್ರೆ ಎರಡನೇ ಕ್ಲಾಸ್ ಬುಕ್ ಅನ್ನ ಓದಕ್ಕೆ ಮತ್ತೆ ಈ ತರದ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕೆ ಅವ್ರಿಗೆ ಎಬಿಲಿಟಿ ಇರುತ್ತೆ ಸೊ ಈ ತರದ ವರದಿಯನ್ನ ಅವ್ರು ಮಾಡ್ತಾರೆ ಇದಕ್ಕೋಸ್ಕರ ನೋಡ್ರಿ ಅವ್ರ ಏನಪ್ಪಾ ಅಂದ್ರೆ ಒನ್ ಆನ್ ಒನ್ ಸ್ಯಾಂಪಲ್ ಅನ್ನ ತಗೊತಾರೆ ಅಂದ್ರೆ ಪ್ರತಿಯೊಂದು ಮನೆಗೆ ಹೋಗಿ ಅಲ್ಲಿರುವಂತ ಮಕ್ಕಳ ಜೊತೆ ಏನಪ್ಪಾಂದ್ರೆ ವರದಿಯನ್ನ ಕಲೆಕ್ಟ್ ಮಾಡ್ತಾರೆ ಅವ್ರಿಗೆ ಲೆಕ್ಕಗಳನ್ನ ಮಾಡಕ್ಕೆ ಕೊಡ್ತಾರೆ ಆಮೇಲೆ ನೋಡ್ರಿ ಯಾವ ಒಂದು ಮಗು ಏನಪ್ಪ ಅಂದ್ರೆ ಕೊಟ್ಟಿರುವಂತ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡತ್ತಲ್ಲ ಅದನ್ನ ಏನಂತ ಮಾಡ್ತಾರೆ ಅಂದ್ರೆ ಹೈಯೆಸ್ಟ್ ಮಾರ್ಕ್ ಅಂತ ಮಾಡ್ಕೊತಾರೆ ಅಂದ್ರೆ ಅವನು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ದ ಕಂಫರ್ಟೆಬಲಿ ರೀಚ್ ಗೋಲ್ ಅಂತ ಹೇಳ್ತಾರೆ ಆಮೇಲೆ ನೋಡ್ರಿ ಇದೇ ತರಸ್ಕ್ ಅನ್ನು ಕೂಡ ಏನಪ್ಪ ಅಂದ್ರೆ ಐದರಿಂದ ಹದಿನಾರು ವರ್ಷದ ಮಕ್ಕಳು ಕೂಡ ಏನಪ್ಪ ಅಂದ್ರೆ ಕಂಡಕ್ಟ್ ಅನ್ನ ಮಾಡ್ತಾರೆ ಹಾಗಾಗಿ ಈ ಎಸ್ ಆರ್ ವರದಿ ಇರುತ್ತಲ್ಲ ಇದೇನಪ್ಪ ಅಂದ್ರೆ ಯಾವುದೇ ತರನಾಗ ಏನಪ್ಪ ಅಂದ್ರೆ ಒಂದು ಇಮ್ಯಾಜಿನೇಷನ್ ಮೇಲೆ ಬೇಸ್ ಆಗಿರಲ್ಲ ಬದಲಾಗಿದೆ ಏನಪ್ಪ ಅಂದ್ರೆ ಪ್ರತಿಯೊಂದು ಮನೆಗೆ ಹೋಗಿ ಅವರು ಸರ್ವೆಯನ್ನ ಕೊಡುವಂತ ಒಂದು ವರದಿಯಾಗಿದೆ ಈ ಒಂದು ವರದಿ ಪ್ರಕಾರ ನೋಡ್ರಿ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಬೇಸಿಕ್ ಸ್ಕಿಲ್ಸ್ ತುಂಬಾ ಕಮ್ಮಿ ಇತ್ತು ಅಂತ ಹೇಳ್ತಿದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಅಪರ್ ಪ್ರೈಮರಿ ಅಂದ್ರೆ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿರುವಂತ ಮಕ್ಕಳಲ್ಲಿ ಏನ್ ಬೇಸಿಕ್ ಸ್ಕಿಲ್ ಇಲ್ಲ ಅದು ಕಮ್ಮಿ ಇತ್ತು ಅಂತ ಹೇಳ್ತಿದಾರೆ ಸೊ ನೋಡ್ರಿ ಪ್ರೀ ಕೋವಿಡ್ ನೈನ್ಟೀನ್ ಟೈಮಲ್ಲಿ ಏನಪ್ಪ ಅಂದ್ರೆ ಐದನೇ ಕ್ಲಾಸಲ್ಲಿ ಏನಪ್ಪ ಅಂದ್ರೆ ಮೂರನೇ ಒಂದು ಭಾಗ ಮಕ್ಕಳಿಗೆ ಏನಪ್ಪ ಅಂದ್ರೆ ಓದೋದಕ್ಕೆ ಕಷ್ಟ ಆಗ್ತಿತ್ತು ಜೊತೆಗೆ ಏನಪ್ಪ ಅಂದ್ರೆ ಎಂಟನೇ ಕ್ಲಾಸಿಗೆ ತಗೊಂಡ್ರೆ ನಿಮಗೆ ಅರ್ಧಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ಏನಪ್ಪ ಅಂದ್ರೆ ಡಿವಿಷನ್ಸ್ ಮಾಡೋದು ಭಾಗಕಾರ ಮಾಡೋದು ಕಷ್ಟ ಆಗ್ತಿತ್ತು ಈಗ ಐದನೇ ಕ್ಲಾಸ್ ಮಕ್ಕಳಿಗೆ ಏನಪ್ಪ ಅಂದ್ರೆ ಮೂರನೇ ಒಂದು ಭಾಗ ಅಂದ್ರೆ ಈಗ ಮುನ್ನೂರು ಜನ ಇದ್ರೆ ನೂರು ಜನಕ್ಕೆ ಏನಪ್ಪ ಅಂದ್ರೆ ಭಾಗಾಕಾರ ಮಾಡೋದ ಕಷ್ಟ ಆದ್ರೆ ಎಂಟನೇ ಕ್ಲಾಸಿಗೆ ತಗೊಂಡ್ರೆ ಒನ್ ತರ್ಡ್ ಅಂದ್ರೆ ನೂರಲ್ಲಿ ಐವತ್ತು ಜನಕ್ಕೆ ಏನಪ್ಪ ಅಂದ್ರೆ ಈ ಭಾಗಾಕಾರ ಲೆಕ್ಕ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಲೆವೆಲ್ಸ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಕಂಪೇರ್ ಮಾಡಿದ್ರೆ ಇನ್ನೂ ಕೂಡ ಕಳಪೆ ಮಟ್ಟಕ್ಕೆ ಹೋಗಿದೆ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಓದುವ ಹವ್ಯಾಸದಲ್ಲಿ ಏನಪ್ಪ ಅಂದ್ರೆ ಇದು ಇನ್ನೂ ಕೂಡ ಕೆಳಮಟ್ಟದ ಹೋಗಿದೆ ಓದಕ್ಕೆ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಎ ಎಸ್ ಆರ್ ನ ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ ಬೇಸಿಕ್ ಲರ್ನಿಂಗ್ ಲೆವೆಲ್ಸ್ ಏನಿದೆ ಇದು ಮಾಧ್ಯಮಿಕ ಹಂತದ ಮಕ್ಕಳಲ್ಲಿ ಏನಪ್ಪಾ ಅಂದ್ರೆ ಲೋ ಇದೆ ಮತ್ತೆ ಸ್ಟಾಗ್ನೆಂಟ್ ಆಗಿದೆ ಅಂದ್ರೆ ಕಳಪೆ ಆಗಿದೆ ಮತ್ತೆ ಏನಪ್ಪಾ ಅಂದ್ರೆ ಒಂದೇ ತರ್ನ್ ಅಂದ್ರೆ ಸ್ಥಿರವಾಗಿದೆ ಅದು ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಾವೇನ್ ಮಾಡಬೇಕಪ್ಪ ಅಂದ್ರೆ ಪ್ರತಿ ವರ್ಷನೂ ಈ ಮಾಧ್ಯಮ ಮಕ್ಕಳಿಗೆ ಮಾಧ್ಯಮ ಶಾಲೆಯಲ್ಲಿ ಓದ್ತಿರುವಂತಹ ಮಾಧ್ಯಮಿಕ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಏನಪ್ಪ ಅಂದ್ರೆ ವ್ಯಾಲ್ಯೂ ಆಡ್ ಮಾಡ್ತಾ ಹೋಗ್ಬೇಕಂತ ಹೇಳ್ತಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ನಮ್ಮ ತಂತ್ರಜ್ಞಾನದಲ್ಲಿ ಬಹಳಷ್ಟು ಚೇಂಜಸ್ಗಳಾಗಿದೆ ಸೊ ಹಾಗಾಗಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಹೊಸ ನಾಲೆಜ್ ಡೊಮೆಂಟ್ ಬಂದಿದೆ ಅಂದ್ರೆ ಜ್ಞಾನದ ಹೊಸ ಡೊಮೇನ್ಸ್ ಗಳು ಬಂದಿದೆ ಆಮೇಲೆ ನಾವು ಹೊಸ ಆಪರೇಟಿಂಗ್ ಸಿಸ್ಟಮ್ಸ್ ಬಂದಿದೆ ಅಂದ್ರೆ ನಿಮಗೆ ತಂತ್ರಜ್ಞಾನವನ್ನು ಯಾವ ತರನಾಗಿ ಬಳಸಬೇಕು ಅನ್ನೋದನ್ನ ಗೊತ್ತಾಗಿದೆ ಆದರೆ ನಮ್ಮ ಸ್ಕೂಲಲ್ಲಿ ನೋಡ್ರಿ ಸಿಸ್ಟಮ್ ಮಾತ್ರ ಚೇಂಜ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಯಾವ ತರನಾಗಿ ಸಿಸ್ಟಮ್ ಚೇಂಜ್ ಆಗಿಲ್ಲ ಅಂದ್ರೆ ಬಹಳಷ್ಟು ಮಕ್ಕಳು ಏನಪ್ಪ ಅಂದ್ರೆ ಎಂಟನೇ ಕ್ಲಾಸನ್ನು ರೀಚ್ ಆಗ್ತಾರೆ ಅವ್ರಿಗೆ ಏನಪ್ಪ ಅಂದ್ರೆ ಸಫಿಶಿಯಂಟ್ ಆಗಿ ಫೌಂಡೇಶನ್ ಲಿಟ್ರಸಿ ಬರಲ್ಲ ಅಂದ್ರೆ ಓದಕ್ಕೆ ಮತ್ತೆ ಲೆಕ್ಕ ಮಾಡಕ್ಕೆ ಬರಲ್ಲ ಅಂದ್ರೆ ಓದಕ್ಕೆ ಬರಕೆ ಮತ್ತೆ ಲೆಕ್ಕ ಮಾಡಕ್ ಬರ್ದೇನೆ ಏನಪ್ಪಾ ಅಂದ್ರೆ ಅವರು ಎಂಟನೇ ಕ್ಲಾಸನ್ನ ರೀಚ್ ಆಗ್ತಾರೆ ಅಥವಾ ಎಂಟನೇ ಕ್ಲಾಸ್ ವರ್ಗು ಹೋಗ್ತಾರೆ ಇದು ಏನಪ್ಪ ಅಂದ್ರೆ ಹೈಯರ್ ಕೆಪಾಬಿಲಿಟೀಸ್ ಅಂದ್ರೆ ಈಗ ನೋಡ್ರಿ ಇದನ್ನ ನಾವು ಏನಪ್ಪ ಅಂದ್ರೆ ಹೈಯೆಸ್ಟ್ ವಿವಲ್ ತಗೊಂಡ್ ಅಂದ್ರೆ ಲೋಯೆಸ್ಟ್ ಸ್ಟೂಡೆಂಟ್ಸ್ ಬಿಟ್ಟು ಹೈಯೆಸ್ಟ್ ತಗೊಂಡಾಗ ಏನಪ್ಪ ಅಂದ್ರೆ ಈ ತರದ ಹುಡುಗರು ಬರೋದ್ರಿಂದ ಏನಪ್ಪ ಅಂದ್ರೆ ಮುಂದೆ ಓದ್ಬೇಕಾದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಮಕ್ಕಳಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ಸ್ಟ್ರಾಂಗ್ ಫೌಂಡೇಶನ್ ಸ್ಕಿಲ್ಸ್ ಇರಲಿಲ್ಲ ಅಂದ್ರೆ ಅವರಿಗೆ ಹೆಚ್ಚಿನ ಜ್ಞಾನವನ್ನ ಪಡೆದೊಳಕ್ ಆಗಲ್ಲ ಎಸ್ಪೆಷಲಿ ಏನಪ್ಪ ಅಂದ್ರೆ ಹೆಚ್ಚಿನ ಅಡ್ವಾನ್ಸ್ ಕಂಟೆಂಟ್ ನಾಲೆಜ್ ಅನ್ನು ಅವರಿಗೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎ ಎಸ್ ಆರ್ ಡಾಟಾ ಏನ್ ಹೇಳತ್ತಪ್ಪ ಅಂದ್ರೆ ಓವರ್ ಆಂಬಿಷಿಯಸ್ ಅಂದ್ರೆ ನಾವು ತುಂಬಾ ಆಂಬಿಷಿಯಸ್ ಆಗಿರುವಂತ ಕರಿಕುಲಮ್ನ ಮತ್ತು ಮತ್ತೆ ಲೀನರ್ ಏಜ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಕೊಡೋದ್ರಿಂದ ಏನಪ್ಪ ಅಂದರೆ ಬಹಳಷ್ಟು ಏನಾಗ್ತಾರೆ ಅಂದ್ರೆ ಲೆಫ್ಟ್ ಬಿ ಹ್ಯಾಂಡ್ ಆಗ್ತಾರೆ ಅಂದ್ರೆ ಈ ಕರಿಕ್ಯುಲಮ್ನ ಅವರಿಗೆ ಅವ್ರಿಗೆ ಫಾಲೋ ಮಾಡೋಕ್ಕಾಗಲ್ಲ ಕರಿಕುಲಮ್ ಅಂದ್ರೆ ನೋಡ್ರಿ ಪಠ್ಯಕ್ರಮ ಏನಿರುತ್ತಲ್ಲ ಇದನ್ನ ಫಾಲೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ ಬೇಸಿಕ್ ಅಲ್ಲಿ ಏನಪ್ಪ ಅಂದ್ರೆ ಅವರು ಸ್ಟ್ರಾಂಗ್ ಇರಲ್ಲ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇನ್ನೂ ಅಡಿಷನಲ್ ಇರುವಂತ ಸ್ಕಿಲ್ಸ್ ಯೂಸ್ ಮಾಡ್ಕೊಂಡು ಕಲಿಯುವಂತ ಪಠ್ಯಕ್ರಮನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರು ಏನಾಗ್ತಾರೆ ಅಂದ್ರೆ ಅವರು ಸ್ಕೂಲ್ಸ್ ಅಲ್ಲಿ ಹಿಂದುಳಿತಾರೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಸ್ಕೂಲ್ ಮೆಕಾನಿಸಮ್ಸ್ ಅಂದ್ರೆ ಈಗ ಶಾಲೆ ಏನಪ್ಪ ಅಂದ್ರೆ ಇಂಥ ಮಕ್ಕಳನ್ನ ಹುಡುಕಿ ಅವ್ರಿಗೆ ಏನಾದರೂ ಒಳ್ಳೆ ನಾಲೆಜ್ ಅನ್ನ ಕೊಡಲಿಲ್ಲ ಅಂದ್ರೆ ಆ ಮಕ್ಳು ಹಾಕ್ತಾರಪ್ಪ ಅಂದ್ರೆ ಅಕಾಡೆಮಿಕ್ಲಿ ಹಿಂದೆ ಉಳಿತಾರೆ ಅಂದ್ರೆ ಈಗ ನೋಡ್ರಿ ಮುಂಚೆ ಏನಾಕಿತ್ತಪ್ಪ ಅಂದ್ರೆ ಯಾವ್ದಾದ್ರು ಮಕ್ಕಳು ಚೆನ್ನಾಗಿ ಓದ್ತಿರ್ಲಿಲ್ಲ ಅಂದ್ರೆ ಅವ್ರನ್ನ ಒಂದ್ ಕಡೆ ಸಪರೇಟ್ ಆಗಿ ಗುರ್ತು ಮಾಡಿ ಆ ಮಕ್ಕಳಿಗೆ ಏನಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ವಿದ್ಯೆ ಕೊಡುವಂತ ಕೆಲಸ ನಡೀತಿತ್ತು ಆ ಕೆಲಸಗಳು ಏನಾದ್ರೂ ಈಗ ಆಗ್ಲಿಲ್ಲ ಅಂದ್ರೆ ಅಂತ ಮಕ್ಳು ಇನ್ನೂ ಕೂಡ ಏನಪ್ಪ ಅಂದ್ರೆ ಹಿಂದೆ ಉಳಿತಾರೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಮಕ್ಕಳಿಗೆ ಈಗ ಕಲಿಬೇಕನ್ನೋ ಆಸಕ್ತಿಯಲ್ಲಿ ಏನಪ್ಪ ಅಂದ್ರೆ ಅಷ್ಟೊಂದು ಮೋಟಿವೇಶನ್ಸ್ ಇಲ್ಲ ಅಂದ್ರೆ ಅವರ ಮೋಟಿವೇಶನ್ ಲೆವೆಲ್ ಏನಿದೆ ಅದು ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಅವರಿಗೆ ಅವ್ರ ಮೇಲೇನೇ ನಂಬಿಕೆ ಇಲ್ಲ ಅಂದ್ರೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಮಕ್ಕಳು ಯಾಕೆ ಜಾಸ್ತಿ ಹೈಯರ್ ಗ್ರೇಡ್ಸ್ ಹೋಗ್ತಾರಪ್ಪ ಅಂದ್ರೆ ಅವರ ತಂದೆ ತಾಯಿಗಳು ಮತ್ತೆ ಫ್ಯಾಮಿಲಿ ಅವ್ರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ನನ್ನ ಮಗ ಕೂಡ ಇನ್ನು ಕೂಡ ಓದಲಿ ಅನ್ನೋ ಒಂದು ಆಸೆಗೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಹೈಯರ್ ಗ್ರೇಡ್ಸ್ ನ ಪರ್ಸ್ಯೂ ಮಾಡ್ತಾರೆ ಬದಲಾಗಿ ಅವ್ರ ಗೆ ಅವರು ಪರ್ಸ್ಯೂನ ಮಾಡ್ತಾ ಇಲ್ಲ ಅಥವಾ ಓದ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ನಮ್ಮ ಶಿಕ್ಷಣದ ಸಿಸ್ಟಮ್ ಏನಿದೆ ನಮ್ಮ ಸ್ಕೂಲ್ ಸಿಸ್ಟಮ್ ಏನಿದೆ ನಮ್ಮ ಶಾಲೆ ಸಿಸ್ಟಮ್ ಯಾವ ತರನಾಗಿದೆ ಅಂದ್ರೆ ನಾವು ಮಕ್ಕಳನ್ನ ಯಾವುದಕ್ಕೆ ತಯಾರಿ ಮಾಡ್ತೀವಪ್ಪ ಅಂದ್ರೆ ಬೋರ್ಡ್ ಎಕ್ಸಾಮಿನೇಷನ್ಸ್ ಗೆ ಮಾಡ್ತೀವಿ ಅಂದ್ರೆ ಈಗ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಏನ್ ಬರುತ್ತಲ್ಲ ಆ ತರದ ಎಕ್ಸಾಮ್ಸ್ ಗೆ ಮಾಡ್ತೀವಿ ಜೊತೆಗೆ ನೋಡ್ರಿ ನಮ್ಮ ಮಕ್ಕಳನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಇನ್ನೂ ಕೂಡ ಯಾವ್ದು ತಯಾರು ಮಾಡ್ತೀವಿ ಅಂದ್ರೆ ಒಳ್ಳೆ ಕಾಲೇಜಿಗೆ ಅವ್ರಿಗೆ ರ್ಯಾಂಕ್ ಅಣ್ಣ ಸಿಗ್ಲಿ ಅಥವಾ ಒಳ್ಳೆ ಕಾಲೇಜ್ಗಳಲ್ಲಿ ಸೀಟ್ ಸಿಗ್ಲಿ ಅಂತ ಅವ್ರನ್ನ ನಾವು ಪ್ರಿಪರೇಷನ್ ಮಾಡ್ತೀವಿ ಆಮೇಲೆ ನೋಡ್ರಿ ಈ ಒಳ್ಳೆ ಕಾಲೇಜ್ ಏನ್ ಸೀಟ್ ಸಿಗುತ್ತಲ್ಲ ಈ ಕಾಲೇಜ್ಗಳಲ್ಲಿ ಏನ್ ಡಿಗ್ರಿ ಕೊಡ್ತಾರ ನೋಡ್ರಿ ಅಂದ್ರೆ ಈಗ ಒಳ್ಳೆ ಕಾಲೇಜಿಗೆ ಸೇರಿದ್ರೆ ನಿಮಗೆ ಪದವಿ ಬರುತ್ತೆ ಆ ಪದವಿಯಿಂದ ಏನಪ್ಪ ಅಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರಂದ್ರೆ ಜಾಬ್ ಸೆಕ್ಟರ್ಗೆ ಬರುತ್ತೆ ಈಗ ನೋಡ್ರಿ ಏನಪ್ಪ ಅಂದ್ರೆ ಈ ತರದ ಪದವಿ ತಗೊಂಡು ಜಾಬ್ ಸೆಕ್ಟರ್ ಅಥವಾ ಎಂಪ್ಲಾಯ್ಮೆಂಟ್ ಮಾರ್ಕೆಟಿಗೆ ಬಂದಾಗ ಆ ಒಂದು ಮಕ್ಕಳಿಗೆ ಏನಪ್ಪ ಅಂದ್ರೆ ಏನ್ ವೈಟ್ ಕಾಲರ್ ಜಾಬ್ ಸಿಗಬೇಕಲ್ಲ ಆ ವೈಟ್ ಕಾಲರ್ ಜಾಬ್ ಸಿಗುತ್ತೆ ಅಂತ ಏನಪ್ಪ ಅಂದ್ರೆ ಕಾನ್ಫಿಡೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ ನಾವೀಗೇನ್ ಮಾಡ್ತಿದ್ವಿ ಅಂದ್ರೆ ಮಕ್ಕಳನ್ನ ಜಸ್ಟ್ ಪ್ರಿಪ್ರೇಷನ್ ಮಾಡ್ತಿದ್ವಿ ಯಾವ್ದಕ್ಕೋಸ್ಕರ ಅಂದ್ರೆ ಈಗ ಎಸ್ ಎಸ್ ಎಲ್ ಸಿಲಿ ಮಗು ಇದ್ರೆ ಅವ್ನು ನಾವೇನ್ ಮಾಡ್ತೀವಿ ಅಂದ್ರೆ ಸಿಗೆ ಒಳ್ಳೆ ಕಾಲೇಜ್ ಸಿಗ್ಲಿ ಅಂತ ನಾವು ಪುಷ್ ಮಾಡ್ತೀವಿ ಪಿಯುಸಿ ಆದ್ಮೇಲೆ ಅವ್ನ್ ಏನ್ ಮಾಡ್ತೀವಪ್ಪ ಅಂದ್ರೆ ನೆಕ್ಸ್ಟ್ ಇನ್ನೂ ಇಂಜಿನಿಯರಿಂಗು ಅಥವಾ ಮೆಡಿಕಲ್ಗೆ ಒಳ್ಳೆ ಸೀಟ್ ಸಿಗ್ಲಿ ಅಂತ ಅಲ್ಲಿ ಏನ್ ಸೀಟ್ ಸಿಗ್ಬೇಕಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಆ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗೋಸ್ಕರ ಓದಿಸ್ತೀವಿ ಅಲ್ಲಿ ರ್ಯಾಂಕ್ ತರಿಸ್ತೀವಿ ಈ ರ್ಯಾಂಕ್ ತಗೊಂಡಂತ ಸ್ಟೂಡೆಂಟ್ ಏನ್ ಮಾಡ್ತಾನಪ್ಪ ಅಂದ್ರೆ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಅನ್ನ ಕಂಪ್ಲೀಟ್ ಮಾಡಿ ಹೊರಗಡೆ ಬಂದಾಗ ಎಸ್ಪೆಷಲಿ ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡಿ ಬಂದಾಗ ನೋಡ್ರಿ ಆ ಮಗುವಿಗೆ ಜಾಬ್ ಮಾರ್ಕೆಟ್ ಅಲ್ಲಿ ಏನ್ ಸ್ಕಿಲ್ಸ್ ಬೇಕಲ್ಲ ಅಥವಾ ಕೌಶಲ್ಯಗಳು ಬೇಕಲ್ಲ ಆ ಕೌಶಲ್ಯ ಇಲ್ಲದೆ ಇರೋದ್ರಿಂದ ಏನಪ್ಪ ಅಂದ್ರೆ ಅವನೇನ್ ಅನ್ಕೊಂಡ್ ಬಂದಿರ್ತಾನೆ ಅಂದ್ರೆ ನಾನು ಈಗ ಇಂಜಿನಿಯರಿಂಗ್ ಅನ್ನ ಮುಗಿಸುತ್ತೆ ನನಗೇನಪ್ಪ ಅಂದ್ರೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅಂದ್ರೆ ವೈಟ್ ಕಾಲರ್ ಜಾಬ್ ಸಿಗುತ್ತೆ ಸೊಡ್ರಿ ಜಾಬ್ಸ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಎರಡು ತರ ಅಂತ ವೆರೈಟಿ ಇದೆ ಒಂದು ಬ್ಲೂ ಕಾಲರ್ಡ್ ಜಾಬ್ ಮತ್ತೆ ಏನೊಂದು ವೈಟ್ ಕಾಲರ್ಡ್ ಜಾಬ್ ಅಂತ ಸೊಡ್ರಿ ಏನಿದು ಬ್ಲೂ ಕಾಲರ್ ಜಾಬ್ ಅಂದ್ರೆ ಈಗ ಯಾರೆಲ್ಲ ಕಷ್ಟಪಟ್ಟು ದುಡಿತಾರಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಲೇಬರ್ ಕೆಲಸ ಇರಬಹುದು ಅಥವಾ ದಿನಗೂಲಿ ಕೆಲಸ ಇರಬಹುದು ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಕಾಲರ್ ಜಾಬ್ ಅಂತ ಕರಿತೀವಿ ಅದೇ ವೈಟ್ ಕಾಲರ್ ಜಾಬ್ ಅಂದ್ರೆ ಆಫೀಸಲ್ಲಿ ಕೂತು ಎ ಸಿ ರೂಮಲ್ಲಿ ಕೂತು ಮಾಡುವಂತ ಕೆಲಸಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವೈಟ್ ಕಾಲರ್ ಜಾಬ್ ಅಂತ ಕರಿತೀವಿ ಈ ತರದ ಕೆಲಸನೂ ಕೂಡ ಏನಪ್ಪಾ ಅಂದ್ರೆ ಅವನಿಗೆ ಜಾಬ್ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಅಲ್ಲೇನು ಕೌಶಲ್ಯಗಳು ಬೇಕಲ್ಲ ಆ ಕೌಶಲ್ಯಗಳು ಆ ಹುಡುಗನ ಹತ್ರ ಲಭ್ಯ ಇರಲ್ಲ ಅಥವಾ ಅಭ್ಯರ್ಥಿ ಹತ್ರ ಲಭ್ಯ ಇರಲ್ಲ ಅಂತ ಹೇಳ್ತಿದ್ದಾರೆ ಈಗ ಏನಾಗ್ತಿದೆ ನೋಡ್ರಿ ಸ್ಕೂಲ್ಸ್ ಏನಾಗಿದೆ ಅಂದ್ರೆ ಬಹಳಷ್ಟು ದಿನಗಳವರೆಗೂ ತೆರಕೊಂಡಿದೆ ಮತ್ತ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಶಾಲೆಗೆ ಬರ್ತಿದಾರೆ ಸೊ ನೋಡ್ರಿ ನಾವೀಗ ಅರ್ಜೆಂಟ್ ಏನು ಏನ್ ತಿಳ್ಕೋಬೇಕಂದ್ರೆ ಏನೀಗ ಲರ್ನಿಂಗ್ ಲಾಸ್ ಆಗಿದೆ ಅಂದ್ರೆ ಮಕ್ಕಳ ಕಲಿಕಾ ಮಟ್ಟ ಏನು ತಪ್ಪೋಗಿದೆಯಲ್ಲ ಅದನ್ನ ನಾವು ಅಕ್ನಾಲೇಜ್ ಮಾಡ್ಕೋಬೇಕು ಅದ್ರ ಜೊತೆಗೆ ನೋಡ್ರಿ ನಮ್ಮ ಪಾಲಿಸಿ ಏನ್ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಮತ್ತೆ ಫ್ಲೆಕ್ಸಿಬಲ್ ಪಾತ್ವೇಸ್ ಬಗ್ಗೆ ಹೇಳುತ್ತೆ ಅಂದ್ರೆ ಶಾಲೆಗಳಲ್ಲಿ ಯಾವ್ತರಾಗಿ ಮಕ್ಕಳಲ್ಲಿ ನಾವೇನಪ್ಪ ಅಂದ್ರೆ ಓದೋ ಹವ್ಯಾಸ ಅಥವಾ ಬರಿಯೋದನ್ನ ಜಾಸ್ತಿ ಮಾಡೋದಕ್ಕೆ ಕ್ರಿಟಿಕಲ್ ಥಿಂಕಿಂಗ್ ಮಾಡಬೇಕು ಅದನ್ನ ಯೋಚನೆ ಮಾಡ್ರಿ ಅಂತ ಹೇಳುತ್ತೆ ಸೊಡ್ರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಮಕ್ಕಳನ್ನ ಕೇವಲ ಫೌಂಡೇಶನಲ್ ಸ್ಟೇಜ್ ಅಲ್ಲಿ ಮಾತ್ರ ನೋಡ್ತಿದ್ವಿ ಅಂದ್ರೆ ಅರ್ಲಿ ಅಂದ್ರೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನಪ್ಪಾ ಅಂದ್ರೆ ಮಕ್ಕಳಿಗೆ ನಾವು ಒಳ್ಳೆ ಬೇಸಿಕ್ ಅನ್ನ ಕೊಡ್ಬೇಕಂತ ನೋಡ್ತಿದ್ವಿ ಆದ್ರೆ ಈಗ ಏನಾಗ್ತಿದೆಯಪ್ಪ ಅಂದ್ರೆ ಕೇವಲ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾತ್ರ ಆಗ್ತಿಲ್ಲ ಬದಲಾಗಿ ನೀವೇನಪ್ಪ ಅಂದ್ರೆ ಮಾಧ್ಯಮಿಕ ಶಾಲೆಯಲ್ಲಿ ಕೂಡ ಏನಪ್ಪ ಅಂದ್ರೆ ಮಕ್ಕಳಿಗೆ ಒಳ್ಳೆ ಸ್ಕಿಲ್ಸ್ ಅನ್ನ ಕೊಡಬೇಕು ಯಾಕಂದ್ರೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತ ಮಕ್ಕಳು ಏನಪ್ಪ ಅಂದ್ರೆ ಮಾಧ್ಯಮಿಕದಲ್ಲಿ ಅದನ್ನ ಮರೆತು ಹೋಗ್ತಿದ್ದಾರೆ ಹಾಗಾಗಿ ನೋಡ್ರಿ ನಾವು ಜಸ್ಟ್ ಏನಪ್ಪ ಅಂದ್ರೆ ಫೌಂಡೇಶನ್ ಕಿರಿಯ ಪ್ರಾಥಮಿಕ ಕೊಡದೆ ಅದನ್ನ ಮಾಧ್ಯಮಿಕ ಶಾಲೆ ಕೂಡ ಎಕ್ಸ್ಟೆಂಡ್ ಮಾಡ್ಬೇಕಂತ ಹೇಳ್ತಿದ್ದಾರೆ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ಜಡ್ಜಿಂಗ್ ದ ದಿಕೇಡ್ ಓಲ್ಡ್ ಆಫ್ ಪೋಸ್ಕೋ ಆಕ್ಟ್ ಇಲ್ಲಿ ಏನಪ್ಪ ಅಂದ್ರೆ ಆತರ್ ಪೋಸ್ಕೋ ಕಾಯ್ದೆ ಬಗ್ಗೆ ಮಾತಾಡ್ತಿದ್ದಾರೆ ಈ ಪೋಸ್ಕೋ ಕಾಯ್ದೆ ಏನಿದೆಯಲ್ಲ ಇದು ಜಾರಿಗೆ ಬಂದೇನಪ್ಪ ಅಂದ್ರೆ ಆಲ್ಮೋಸ್ಟ್ ನಮ್ಮದು ಹತ್ತು ವರ್ಷ ಆಯ್ತು ಅಂತ ಹೇಳ್ತಿದ್ದಾರೆ ಸೋಡ್ರಿ ಪೋಸ್ಕೋ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫಾರ್ಮ್ ಸೆಕ್ಚುವಲ್ ಅಫೆನ್ಸಸ್ ಆಕ್ಟ್ ಅಂತ ಕರಿತೀವಿ ಎರಡ್ ಸಾವಿರದ ಹನ್ನೆರಡು ಇದು ಜಾರಿಗೆ ಬಂದೇನಪ್ಪ ಅಂದ್ರೆ ಹತ್ತು ವರ್ಷ ಆಯ್ತು ಅಂತ ಹೇಳ್ತಿದ್ದಾರೆ ಇದನ್ನ ನಾವು ಎನಾಕ್ಟ್ ಮಾಡಿದೀವಪ್ಪ ಅಂದ್ರೆ ನೋಡ್ರಿ ನಮ್ಮ ದೇಶ ಏನ್ ಮಾಡತ್ತಪ್ಪ ಅಂದ್ರೆ ವಿಶ್ವಸಂಸ್ಥೆ ಯು ಎನ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಚೈಲ್ಡ್ ನೈನ್ಟೀನ್ ನೈನ್ಟಿ ಟು ಇದಕ್ಕೆ ಸಿಗ್ನೇಟರಿ ಆಗಿದ್ದಕ್ಕೋಸ್ಕರ ಏನಪ್ಪ ಅಂದ್ರೆ ಮಕ್ಕಳ ಹಕ್ಕನ್ನ ಕಾಪಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಪೋಸ್ಕೋ ಕಾಯ್ದೆನ ಜಾರಿಗೆ ತರ್ತೀವಿ ಈ ಕಾಯ್ದೆ ಯಾವಾಗ ಬರುತ್ತಪ್ಪ ಅಂದ್ರೆ ನವೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಹನ್ನೆರಡಕ್ಕೆ ಜಾರಿಗೆ ಬರುತ್ತೆ ಸೊ ನೋಡ್ರಿ ಈ ಕಾಯ್ದೆಯ ಮುಖ್ಯ ಉದ್ದೇಶ ಅಥವಾ ಮುಖ್ಯ ಗುರಿ ಏನಾಗಿರುತ್ತೆ ಅಂದ್ರೆ ಮಕ್ಕಳನ್ನ ಏನಪ್ಪಾ ಅಂದ್ರೆ ಎಕ್ಸ್ಪ್ಲಾಯ್ಟೇಷನ್ ಎಕ್ಸ್ಪ್ಲಾಯಿಟೇಷನ್ ಎಂದ್ರ ಅಂದ್ರೆ ಅವ್ರನ್ನೇನೀಗ ಲೈಂಗಿಕವಾಗಿ ಕಿರುಕುಳ ಕೊಡ್ತಾರಲ್ಲ ಅದರಿಂದ ಮತ್ತೆ ಸೆಕ್ಷುವಲ್ ಅಬ್ಯೂಸ್ ಇಂದ ಏನಪ್ಪ ಅಂದ್ರೆ ಕಾಪಾಡೋದು ಇದರ ಮುಖ್ಯ ಉದ್ದೇಶ ಆಗಿತ್ತು ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಲೈಂಗಿಕ ಕಿರುಕುಳ ಇರಬಹುದು ಲೈಂಗಿಕ ಹಿಂಸೆ ಇರಬಹುದು ಅದನ್ನ ಏನಪ್ಪಾ ಅಂದ್ರೆ ತುಂಬಾ ಸ್ಪೆಸಿಫಿಕ್ ಆಗಿ ಡೆಫಿನೇಷನ್ ಕೊಟ್ಟಿಲ್ಲ ಅಂದ್ರೆ ಯಾವ ತರ ಅಂತ ಲೈಂಗಿಕ ಕಿರುಕುಳ ಮತ್ತೆ ಹಿಂಸೆ ಅಂತ ಹೇಳಿಲ್ಲ ಜೊತೆಗೆ ನೋಡ್ರಿ ಅದಕ್ಕೆ ಏನಪ್ಪ ಅಂದ್ರೆ ಅಡಿಕ್ವಿಡೆಂಟ್ ಅಂತ ಪಿನಲೈಸೇಷನ್ ಮಾಡಿಲ್ಲ ಅಂದ್ರೆ ಶಿಕ್ಷೆನು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈಗ ಏನಾಗಿದೆಪ್ಪ ಅಂದ್ರೆ ಈ ಪೋಸ್ಕೋ ಕಾಯ್ದೆ ಒಳಗೆ ಏನಪ್ಪ ಅಂದ್ರೆ ಕನ್ವಿಕ್ಷನ್ ರೇಟ್ ಇದೆ ರೇಟ್ ಏನಿದೆ ಅಂದ್ರೆ ಈ ಶಿಕ್ಷೆ ಆಗುವಂತ ಸಂಖ್ಯೆ ಏನಿದೆ ಅಲ್ಲ ಅದು ಏನಪ್ಪ ಅಂದ್ರೆ ತುಂಬಾ ಕಳಮೆ ಇದೆ ಅಥವಾ ಕೆಳಮಟ್ಟದಲ್ಲಿದೆ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಯಾವೆಲ್ಲ ಮಕ್ಕಳನ್ನ ಏನಪ್ಪ ಅಂದ್ರೆ ನಾವು ಪೋಸ್ಕೋ ಕಾಯ್ದೆಯೊಳಗೆ ಕರ್ಕೋಬೇಕಂದ್ರೆ ನೋಡ್ರಿ ಹದಿನೆಂಟರಿಂದ ಹದಿನಾರು ವರ್ಷಕ್ಕೆ ಇಳಿಸಬೇಕಂತ ಹೇಳ್ತಿದ್ದಾರೆ ಈಗ ಪೋಸ್ಕೋ ಕಾಯ್ದೆ ಏನಪ್ಪ ಅಂದ್ರೆ ಹದಿನೆಂಟು ವರ್ಷದ ಮಕ್ಕಳವರೆಗೂ ಏನು ಅಪ್ಲೈ ಆಗತ್ತಲ್ಲ ಅದನ್ನ ನೀವೇನಂದ್ರೆ ಹದಿನಾರಕ್ಕ ಇಳಿಸ್ರಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದನ್ನ ಏನಪ್ಪಾ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವರು ರಿಜೆಕ್ಟ್ ಮಾಡಿದರೆ ಬಟ್ ಈ ಪೋಸ್ಕೋ ಕಾಯ್ದೆ ಇಂಪ್ಯಾಕ್ಟ್ ಏನಿದೆ ಗ್ರೌಂಡ್ ಲೆವೆಲ್ ಅಲ್ಲಿ ಅಂತ ನೋಡೋಣ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯಾಕೆ ಹದಿನೆಂಟರಿಂದ ಹದಿನಾರು ಇಳಿಸ್ತಿದ್ದಾರೆ ಅಂದ್ರೆ ಸೊ ನೋಡ್ರಿ ರೀಸೆಂಟ್ ಆಗಿ ಏನಪ್ಪ ಅಂದ್ರೆ ಕರ್ನಾಟಕ ಹೈಕೋರ್ಟ್ ಎಸ್ಪೆಷಲಿ ಅಂದರೆ ಧಾರವಾಡದ ಸಂಚಾರಿ ಪೀಠದಲ್ಲಿ ಏನಪ್ಪ ಅಂದ್ರೆ ಒಂದು ಕೇಸ್ ಬಂದಿತ್ತು ಏನು ಕೇಸ್ ಬಂದಿತ್ತಂದ್ರೆ ಸೊ ನೋಡ್ರಿ ಇಬ್ರು ವ್ಯಕ್ತಿಗಳೇನಾಗಿರ್ತಾರಪ್ಪ ಅಂದ್ರೆ ಮದುವೆ ಆಗಿರ್ತಾರೆ ಒಂದು ಗಂಡು ಒಂದು ಹೆಣ್ಣು ಸೊ ಹೆಣ್ಣಿನ ವಯಸ್ಸು ಅಂದರೆ ಹದಿನೇಳು ವರ್ಷ ಇತ್ತು ಸೊ ಹಾಗಾಗಿ ಅವ್ರ ಮನೆಯವರು ಏನು ಮಾಡಿದ್ರು ಅಂದ್ರೆ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಆ ಒಂದು ಹುಡುಗನ ಮೇಲೆ ಕೇಸನ್ನು ಮಾಡಿದ್ರು ಏನಂತಂದ್ರೆ ನನ್ನ ಮಗಳನ್ನ ಇವ್ರು ಹೋಗಿದ್ದಾರೆ ಅಥವಾ ನನ್ನ ಮಗಳಿಗೆ ಈ ತರ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಹೇಳಿದ್ರು ಆಗ ನೋಡ್ರಿ ಕೇಸ್ ಏನಪ್ಪ ಅಂದ್ರೆ ಜಡ್ಜ್ ಮುಂದೆ ಬಂದಾಗ ಜಡ್ಜ್ ಅವ್ರು ಕೇಳಿದ್ರು ನಿಮ್ಮ ವಯಸ್ಸು ಎಷ್ಟು ಅಂತಂದಾಗ ಅಂದ್ರೆ ಆ ಹುಡುಗಿ ಹೇಳಿದ್ಲು ಹದಿನೇಳು ವರ್ಷ ಅಂತ ಹೇಳಿದ್ಲು ಅವಾಗ ಜಡ್ಜ್ ಏನ್ ಸೊ ನೋಡ್ರಿ ಹದಿನೇಳು ವರ್ಷ ಅಂದ್ರೆ ಆಲ್ಮೋಸ್ಟ್ ಮೆಚ್ಯೂರಿಟಿ ಬಂದಿರುತ್ತೆ ಯಾಕಂದ್ರೆ ಆಫ್ಟರ್ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಸೆವೆಂಟೀನ್ತ್ ಬರುತ್ತೆ ಅಂದ್ರೆ ಒಂದು ಲೆವೆಲ್ ಗೆ ಏನಪ್ಪ ಅಂದ್ರೆ ಎಜುಕೇಶನ್ಸ್ ಬಂದಿರುತ್ತೆ ಸೊ ಅದಕ್ಕೋಸ್ಕರ ಮಾಡಿದ್ರು ಅಂದ್ರೆ ಲಾ ಕಮಿಷನ್ಸ್ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ರೆಕಮೆಂಡೇಶನ್ಸ್ ನ ಕಳಿಸಿದ್ರು ಏನಂದ್ರೆ ಹದಿನೆಂಟರಿಂದ ಈ ವಯಸ್ಸನ್ನ ನೀವೇನಪ್ಪ ಅಂದ್ರೆ ಹದಿನಾರ ಯಾಕೆ ಇದನ್ನು ಹೇಳಿದ್ರಂದ್ರೆ ಸೊ ನೋಡ್ರಿ ಪೋಸ್ಕೋ ಕಾಯ್ದೆ ಒಳಗ ನೋಡ್ರಿ ಹದಿನೆಂಟು ವರ್ಷದಕ್ಕಿಂತ ಕೆಳಗಿನ ಮಕ್ಕಳ ಜೊತೆ ಯಾರಾದ್ರೂ ಇರಲಿ ಅವ್ರೇನಾದ್ರೂ ಸೆಕ್ಸ್ ಮಾಡಿದ್ರೆ ಅಂತ ವ್ಯಕ್ತಿಗೆ ಅಂದ್ರೆ ಶಿಕ್ಷೆ ಆಗುತ್ತೆ ಈ ಒಂದು ಪ್ರೊವಿಷನ್ ಏನಿದೆಯಲ್ಲ ಅಂದ್ರೆ ಈ ಕೇಸಲ್ಲಿ ಏನಪ್ಪ ಅಂದ್ರೆ ಈ ಒಂದು ಹೆಣ್ಮಗಳ ಏನಪ್ಪ ಅಂದ್ರೆ ಸಮ್ಮತಿ ಇದ್ರೂ ಸಹ ಏನಪ್ಪ ಅಂದ್ರೆ ಆ ಹುಡುಗನ ವಿರುದ್ಧ ಏನ್ ಕೇಸ್ ಆಗಿದ್ರಲ್ಲ ಅದಕ್ಕೋಸ್ಕರ ಜಡ್ಜ್ ಏನ್ ಹೇಳ್ತಾರೆ ಅಂದ್ರೆ ಹದಿನೆಂಟು ವರ್ಷದ ಬದಲಾಗಿ ಲಾ ಕಮಿಷನ್ಸ್ಗೆ ಒಂದು ರೆಕಮೆಂಡೇಶನ್ಸ್ ಕಳಿಸ್ತಾರೆ ಸೊಡ್ರಿ ಹದಿನೆಂಟಂದ್ರೆ ನಮಗೆ ತುಂಬಾ ಸಮಸ್ಯೆ ಮಾಡ್ತಿದೆ ಹಾಗಾಗಿ ಈ ಒಂದು ವಯಸ್ಸನ್ನ ರೀಕನ್ಸಿಡರೇಷನ್ ಮಾಡ್ರಿ ಅಂತ ಹೇಳ್ತಾರೆ ಹಾಗಾಗಿ ನೋಡ್ರಿ ಬಹಳಷ್ಟು ಟೈಮ್ ಏನಪ್ಪ ಅಂದ್ರೆ ಡಿಬೇಟ್ ಬರುತ್ತೆ ಹದಿನೆಂಟರಿಂದ ಹದಿನಾರು ವರ್ಷಕ್ಕೆ ಇಳಿಸೋಣ ಅಂತ ಆಮೇಲೆ ನೋಡ್ರಿ ಪೋಸ್ಕೋ ಕಾಯ್ದೆ ಅಣ್ಣದ ಏನಪ್ಪ ಅಂದ್ರೆ ಇದು ಜನರಲ್ ನ್ಯೂಟ್ರಲ್ ಇದೆ ಅಂದ್ರೆ ಇದೇನಪ್ಪ ಅಂದ್ರೆ ಲಿಂಗ ಯಾವುದು ಗಂಡೋ ಹೆಣ್ಣು ಅಂತ ನೋಡಲ್ಲ ಬಟ್ ಇದೇನಪ್ಪ ಅಂದ್ರೆ ನ್ಯೂಟ್ರಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಏನಿದೆ ಏನಪ್ಪ ಅಂದ್ರೆ ಮೇಲ್ ಅಂಡ್ ಫಿಮೇಲ್ ವಿಕ್ಟಿಮ್ಸ್ ಅಂದ್ರೆ ಗಂಡ ಮಕ್ಕಳ ಮೇಲೆ ಮತ್ತೆ ಹೆಣ್ಮಕ್ಳ ಮೇಲೆ ಲೈಂಗಿಕ ಶಿಕ್ಷೆ ಲೈಂಗಿಕ ಕಿರುಕುಳ ಆಗಿದೆ ಅದನ್ನೇನಪ್ಪ ಅಂದ್ರೆ ಸಪರೇಟ್ ಆಗಿ ಪಬ್ಲಿಷ್ ಮಾಡಲ್ಲ ಆದ್ರೆ ಛತ್ತೀಸ್ಗಢದಲ್ಲಿ ನೋಡ್ರಿ ಹೆಣ್ಮಕ್ಕಳ ಹೆಣ್ಮಕ್ಳ ಮೇಲೆ ಎಷ್ಟು ಲೈಂಗಿಕ ಕಿರುಕುಳ ಆಗಿದೆ ಗಂಡ್ಮಕ್ಳ ಮೇಲೆ ಎಷ್ಟು ಲೈಂಗಿಕ ಕಿರುಕುಳ ಆಗಿದೆ ಅಂತ ಅವರು ಸಪರೇಟ್ ಆಗಿ ಪಬ್ಲಿಷ್ ಮಾಡಿದ್ದಾರೆ ಈ ಒಂದು ರಿಪೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ ಪೋಸ್ಕೋ ಕಾಯ್ದೆಯೊಳಗೆ ಏನಪ್ಪ ಅಂದ್ರೆ ಪ್ರತಿ ನೂರು ಕೇಸಸ್ ಅಲ್ಲಿ ಏನಪ್ಪ ಅಂದ್ರೆ ಎಂಟು ಲೈಂಗಿಕ ಕಿರುಕುಳದ ಕೇಸಸ್ ಏನಪ್ಪ ಅಂದ್ರೆ ಗಂಡು ಮಕ್ಕಳ ಮೇಲೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ನಂಬರ್ ಜಾಸ್ತಿ ಇಲ್ಲದೇ ಇರಬಹುದು ಬಟ್ ಏನಪ್ಪ ಅಂದ್ರೆ ಈಗ ಏನಂದ್ರೆ ಅಪ್ರಿಷಿಯೇಟ್ ಮಾಡ್ತಿದೆ ಅಥವಾ ಅದನ್ನ ತಿಳ್ಕೊಳ್ತಿದೆ ಏನಪ್ಪ ಅಂದ್ರೆ ಮಕ್ಕಳನ್ನು ಗಂಡ ಗಂಡು ಮಕ್ಕಳಿಗೂ ಕೂಡ ಏನಪ್ಪಾ ಅಂದ್ರೆ ಲೈಂಗಿಕ ಕಿರುಕುಳವನ್ನ ಅಂತ ಅವ್ರೀಗ ತಿಳ್ಕೊಳ್ತಿದ್ದಾರೆ ಅಥವಾ ಸೊಸೈಟಿಗೆ ತಿಳಿವಳಿಕೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದೊಂದು ಸೀರಿಯಸ್ ಇಶ್ಯೂ ಯಾಕಂದ್ರೆ ನಾವು ಜಾಸ್ತಿ ಏನ್ ಮಾಡ್ತೀವಪ್ಪ ಅಂದ್ರೆ ಲೈಂಗಿಕ ಕಿರುಕುಳ ಅಂದ ತಕ್ಷಣ ಕೇವಲ ಮಹಿಳೆಯರನ್ನ ನೋಡ್ತೀವಿ ಬದಲಾಗಿ ಏನಪ್ಪಾ ಅಂದ್ರೆ ಗಂಡ್ಮಕ್ಳ ಮೇಲೆ ಕೂಡ ಏನಪ್ಪ ಅಂದ್ರೆ ಲೈಂಗಿಕ ಕಿರುಕುಳ ಆಗ್ಬಹುದು ಅಂತ ಗೊತ್ತಾಗ್ತಿದೆ ಇನ್ನೊಂದೇನಪ್ಪ ಅಂದ್ರೆ ಈಗ ಜನರಲ್ ಅಲ್ಲಿ ಅವೇರ್ನೆಸ್ ಇದೆ ಅಂದ್ರೆ ಈಗ ನೋಡ್ರಿ ಜನರಿಗೆ ಏನಾಗಿದೆಪ್ಪ ಅಂದ್ರೆ ಹೆಚ್ಚಿನ ಕಾಳಜಿ ಬಂದಿದೆ ಯಾವ್ದ್ರ ಬಗ್ಗೆ ಅಂದ್ರೆ ಏನಾದರೂ ಲೈಂಗಿಕ ಕಿರುಕುಳ ಆದ್ರೆ ಮಕ್ಕಳ ಮೇಲೆ ಅದನ್ನೇನಪ್ಪ ಅಂದ್ರೆ ಫಸ್ಟ್ ಅವ್ರು ಹೋಗಿ ಮಾಡ್ತಾರೆ ಅಂದ್ರೆ ರಿಪೋರ್ಟಿಂಗ್ ಮಾಡ್ತಾರೆ ಅದು ಪ್ರತಿಯೊಬ್ಬ ನಾಗರಿಕರಾದ್ರೂ ಇರಬಹುದು ಅಥವಾ ಇನ್ಸ್ಟಿಟ್ಯೂಷನ್ಸ್ ಇರಬಹುದು ಯಾಕಂದ್ರೆ ಯಾಕೆ ರಿಪೋರ್ಟ್ ಮಾಡ್ತಿದ್ದಾರೆ ನೋಡ್ರಿ ಪೋಸ್ಕೋ ಕಾಯ್ದೆಯೊಳಗೆ ಏನಪ್ಪಾಂದ್ರೆ ಯಾರಾದ್ರೂ ರಿಪೋರ್ಟಿಂಗ್ ಮಾಡಲಿಲ್ಲ ಅಂದ್ರೆ ಅಂದ್ರೆ ನಾನ್ ರಿಪೋರ್ಟಿಂಗ್ ಮಾಡಲಿಲ್ಲ ಅಂದ್ರೆ ಅದೇ ಏನಪ್ಪ ಅಂದ್ರೆ ಅಪರಾಧ ಆಗುತ್ತೆ ಹಾಗಾಗಿ ಏನಪ್ಪ ಅಂದ್ರೆ ಈಗ ರಿಪೋರ್ಟಿಂಗ್ ಕೂಡ ಜಾಸ್ತಿ ಆಗಿದೆ ಅಂದ್ರೆ ಯಾರಾದ್ರ ಮೇಲೆ ಏನಪ್ಪ ಅಂದ್ರೆ ಲೈಂಗಿಕ ಕಿರುಕುಳ ಆದ್ರೆ ಆ ಒಂದು ಮಕ್ಕಳ ಪರವಾಗಿ ಏನಪ್ಪಾ ಅಂದ್ರೆ ಬೇರೆದವ್ರು ಮಾಡ್ತಾರೆ ಅಂದ್ರೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಸೊ ನೋಡ್ರಿ ಈ ಆಕ್ಟ್ ಇಂದ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಅವರ ಅಫೆನ್ಸಸ್ ಏನಿದೆ ಅಂದ್ರೆ ಈಗ ಯಾರಾದ್ರೂ ಮಕ್ಕಳ ವಿರುದ್ಧ ಏನಪ್ಪಾಂದ್ರೆ ಏನಾದ್ರೂ ಅಪರಾಧಗಳನ್ನ ಮಾಡಿದ್ರೆ ಅದನ್ನ ಮುಚ್ಚಿಡೋದು ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಯಾರಾದ್ರೂ ಚೈಲ್ಡ್ ಪ್ರೋನೋಗ್ರಾಫಿನ ಸ್ಟೋರ್ ಮಾಡಿದ್ರೆ ಅದು ಕೂಡ ಏನಪ್ಪಾಂದ್ರೆ ಒಂದು ಶಿಕ್ಷೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಸೆಕ್ಸುಲ್ ಅಸಾಲ್ಟ್ ಅಥವಾ ಲೈಂಗಿಕ ಕಿರುಕುಳ ಏನ್ ಕೊಡ್ತಾರಲ್ಲ ಅದನ್ನ ಏನಪ್ಪ ಅಂದ್ರೆ ಆಗಿ ಡಿಫೈನ್ ಅನ್ನ ಮಾಡಿಲ್ಲ ಆದ್ರೆ ಏನಪ್ಪ ಅಂದ್ರೆ ಒಂದಿಷ್ಟು ಮಿನಿಮಮ್ ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಈಗ ನಮ್ಮ ಒಂದು ಇಂಡಿಯನ್ ಪಿನಲ್ ಕೋಡ್ ಏನಪ್ಪಾ ಅಂದ್ರೆ ಔಟ್ರೇಜ್ ರೇಚ್ ಆಫ್ ಅ ವುಮನ್ ಮೇಲೆ ವುಮನ್ ಏನಿದೆಯಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಸೆಕ್ಸುಲ್ ಅಸಾಲ್ಟ್ ಬಗ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಡೆಫಿನೇಷನ್ಸ್ ಕೊಟ್ಟಿದ್ರೆ ಆ ತರನಾಗ ಏನಪ್ಪ ಅಂದ್ರೆ ಪೋಸ್ಕೋ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡ್ರಿ ಪೋಸ್ಕೋ ಕಾಯ್ದೆ ಒಳಗೆ ಏನಪ್ಪ ಅಂದ್ರೆ ಯಾವ ತರನಾಗಿ ತನಿಖೆಯನ್ನ ಮಾಡ್ತಾರೋ ಈ ತನಿಖೆಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಏನಿದೆ ಇದ್ರ ಪ್ರಕಾರ ತನಿಖೆಯನ್ನ ಮಾಡ್ತಾರೆ ಅಂದ್ರೆ ಆರ್ ಪಿ ಸಿ ಪ್ರಕಾರ ಏನಪ್ಪಾ ಅಂದ್ರೆ ತನಿಖೆಯನ್ನ ಮಾಡ್ತಾರೆ ಸೋಡ್ರಿ ಯಾರಿಗೆಲ್ಲ ಏನಪ್ಪ ಅಂದ್ರೆ ಪೆನಿಟ್ರೇಟಿವ್ ಸೆಕ್ಸಲ್ ಅಸಾಲ್ಟ್ ಅಂದ್ರೆ ಆ ಹುಡುಗಿಯ ಮೇಲೆ ಏನಪ್ಪ ಅಂದ್ರೆ ದೈಹಿಕ ಸಂಬಂಧ ಅಥವಾ ಆ ಮಗುವಿನ ಮೇಲೆ ದೈಹಿಕ ಒಂದು ಕಿರುಕುಳ ದೈಹಿಕ ಲೈಂಗಿಕ ಕಿರುಕುಳ ಆಗಿದ್ರೆ ಅಂತ ಟೈಮಲ್ಲಿ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಯಾವ ತರನಾಗಿ ರೆಕಾರ್ಡ್ ಮಾಡ್ಕೋತಾರ ಒಬ್ರು ಪ್ರೊ ಟ್ರಿಕ್ಸ್ ಇರಬೇಕಾಗುತ್ತೆ ಅಂದ್ರೆ ನೋಡ್ರಿ ಆ ಒಂದು ಮಗುವಿನ ಪರವಾಗಿ ಯಾರಾದ್ರೂ ಹೇಳಿಕೆ ಕೊಡೋರು ಇದ್ರೆ ಅಂದ್ರೆ ಆ ಮಗು ನೋಡ್ರಿ ತಂದೆ ತಾಯಿಗೂ ಮತ್ತೆ ಯಾರಿಗೂ ಶೇರ್ ಮಾಡಿರ್ತಲ್ಲ ಅವರು ಹೇಳಿಕೆ ಕೊಡಬಹುದು ಅದ್ರ ಜೊತೆಗೆ ನೋಡ್ರಿ ಒಬ್ರು ಮೆಡಿಕಲ್ ಇರಬೇಕು ಇನ್ನೊಬ್ರು ಏನಪ್ಪಾಂದ್ರೆ ಫಾರೆನ್ಸಿಕ್ ಲ್ಯಾಬೋರೇಟರಿ ಎಕ್ಸಾಮಿನೇಷನ್ ಇರಬೇಕಂತ ಹೇಳ್ತಿದ್ದಾರೆ ಇವರೆಲ್ಲ ಕೂಡ ಏನ್ ಮಾಡ್ಬೇಕಾಂದ್ರೆ ಮಗುವಿನ ವಯಸ್ಸೆಷ್ಟು ಹಿಡೀಬೇಕು ಸೊ ನೋಡ್ರಿ ಈ ಮಗುವಿನ ವಯಸ್ಸಿನ ಬಗ್ಗೆ ನಾನೇನಪ್ಪ ಅಂದ್ರೆ ಯಾವ ತರನಾಗಿ ಟೆಸ್ಟ್ ಮಾಡ್ತಾರೆ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಹತ್ತನೇ ಜನವರಿ ನಮ್ಮ ಹಿಂದೂ ಅನಾಲಿಸಿಸ್ ಅಲ್ಲಿ ಏನಪ್ಪ ಅಂದರೆ ನಮ್ಮ ನ್ಯಾಯಾಲಯದಲ್ಲಿ ಅಥವಾ ನಮ್ಮ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಯಾವ ಯಾವ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬಹುದು ಅಂತ ಹೇಳಿದ್ದೀನಿ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಏನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡ್ರಿ ಹತ್ತನೇ ಜನವರಿ ಹಿಂದೂ ಅನಾಲಿಸಿಸ್ ಅಲ್ಲಿ ಈ ವಿಡಿಯೋನ ಮಾಡಿದ್ವಿ ಜೊತೆಗೆ ನೋಡ್ರಿ ಪೋಸ್ಕೋ ಕಾಯ್ದೆಯೊಳಗೆ ಏನಪ್ಪಾ ಅಂದ್ರೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಕ್ಕೆ ಏನಪ್ಪ ಅಂದ್ರೆ ಯಾರು ರೆಕಾರ್ಡ್ ಮಾಡ್ಕೋಬೇಕಂದ್ರೆ ಆ ಏರಿಯಾದಲ್ಲಿರುವಂತಹ ವುಮೆನ್ ಸಬ್ಇನ್ಸ್ಪೆಕ್ಟರ್ ಮಾಡ್ಕೋಬೇಕಂತ ಹೇಳ್ತಾರೆ ಬಟ್ ಏನಪ್ಪ ಅಂದ್ರೆ ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಯಾಕಂದ್ರೆ ಅಷ್ಟೊಂದು ಮಹಿಳಾ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಏನಪ್ಪ ಅಂದ್ರೆ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ನಮ್ಮ ಪೊಲೀಸ್ ಫೋರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಮಹಿಳೆಯರ ಸಂಖ್ಯೆ ಕೇವಲ ಹತ್ತು ಪರ್ಸೆಂಟ್ ಇದ್ರೆ ಪುರುಷರ ಸಂಖ್ಯೆ ತೊಂಬತ್ ಪರ್ಸೆಂಟ್ ಇದೆ ಹಾಗಾಗಿ ಅಷ್ಟು ಇದು ಪ್ರಾಕ್ಟಿಕಲ್ ಹಾಕಲ್ಲ ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಬಹಳಷ್ಟು ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರೇ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಮಹಿಳಾ ಸ್ಟಾಫ್ಸ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎರಡ್ ಸಾವಿರದ ಹದಿನೈದರಲ್ಲಿ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮಾಡ್ತಾರೆ ಅಂದ್ರೆ ಒಂದು ಹೊಸ ಯೋಜನೆಯನ್ನ ತಗೊಂಡ್ಬರ್ತಾರೆ ಸೊ ಈ ಯೋಜನೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಇನ್ವೆಸ್ಟಿಗೇಷನ್ ಯೂನಿಟ್ ಆನ್ ಕ್ರೈಮ್ ಅಗೇನ್ಸ್ಟ್ ವುಮೆನ್ ಅಂದ್ರೆ ಮಹಿಳೆಯರ ವಿರುದ್ಧ ಆದಂತ ಅಪರಾಧಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ತನಿಖಾ ತಂಡವನ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾರೆ ಇದ್ರೊಳಗೆ ಏನಪ್ಪ ಅಂದ್ರೆ ಹದಿನೈದು ಪೊಲೀಸ್ ಆಫೀಸರ್ಸ್ ಇರಬೇಕು ಅದ್ರಲ್ಲಿ ನೋಡ್ರಿ ಒನ್ ತರ್ಡ್ ಅಂದ್ರೆ ಐದು ಪೊಲೀಸ್ ಆಫೀಸರ್ಸ್ ಏನಾಗಿರ್ಬೇಕಪ್ಪ ಅಂದ್ರೆ ಮಹಿಳೆಯರಾಗಿರ್ಬೇಕಂತ ಹೇಳ್ತಾರೆ ಆಮೇಲೆ ಇದನ್ನ ಯಾರು ಹೆಡ್ ಮಾಡಿರ್ಬೇಕಪ್ಪ ಅಂದ್ರೆ ಅಡಿಷನಲ್ ಸುಪ್ರಿಡೆಂಟ್ ಆಫ್ ಪೊಲೀಸ್ ಏನಿರುತ್ತಲ್ಲ ಅವರು ಇದನ್ನ ಏನಪ್ಪ ಅಂದ್ರೆ ಇನ್ಚಾರ್ಜ್ ಅನ್ನ ತಗೋಬೇಕಂತ ಹೇಳ್ತಾರೆ ಈ ತರದ ಒಂದು ತನಿಖಾ ತಂಡ ಏನಪ್ಪ ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇರಬೇಕಂತ ಹೇಳ್ತಾರೆ ಈ ಒಂದು ಯೋಜನೆ ಮುಖ್ಯ ಗುರಿ ಏನಾಗಿತ್ತಪ್ಪ ಅಂದ್ರೆ ಕ್ವಾಲಿಟಿ ಕೊಡೋದು ಅಂದ್ರೆ ಈಗ ತನಿಖೆಯಲ್ಲಿ ಏನಪ್ಪ ಅಂದ್ರೆ ತುಂಬಾ ಕ್ವಾಲಿಟಿ ಇರಬೇಕು ಎಸ್ಪೆಷಲಿ ಏನಪ್ಪ ಅಂದ್ರೆ ಮಹಿಳೆಯರ ವಿರುದ್ಧ ಆದಂತಹ ಅಪರಾಧಗಳ ವಿರುದ್ಧ ಏನು ತನಿಖೆ ಆಗತ್ತಲ್ಲ ಆ ತನಿಖೆ ಇನ್ನೂ ಕ್ವಾಲಿಟಿಯಿಂದ ಕೊಟ್ಟಿರಬೇಕಂತ ಹೇಳ್ತಾರೆ ಅದಕ್ಕೋಸ್ಕರ ನೋಡ್ರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನಪ್ಪ ಅಂದರೆ ಐವತ್ತೈವ ಪರ್ಸೆಂಟ್ ಏನಪ್ಪ ಅಂದ್ರೆ ಏನು ಎಕ್ಸ್ಪೆಂಡಿಚರ್ ಬರುತ್ತಲ್ಲ ಶೇರಿಂಗ್ ಅನ್ನ ಹೊಂದ್ಕೊಂಡಿರ್ತಾರೆ ಆದ್ರೆ ಈ ಸ್ಕೀಮ್ ಏನಿದೆ ಅದಕ್ಕೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಅನ್ನ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನಮ್ಮ ಕೇಂದ್ರ ಸರ್ಕಾರದವರು ಏನಪ್ಪ ಅಂದ್ರೆ ಬಹಳಷ್ಟು ಫಂಡ್ ಅನ್ನ ಕೊಟ್ಟರೆ ಅನುದಾನವನ್ನು ಕೊಟ್ಟರು ಕೂಡ ಏನಪ್ಪ ಅಂದ್ರೆ ನಾವು ಇನ್ನೂ ಕೂಡ ಏನಪ್ಪಾ ಅಂದ್ರೆ ಮಹಿಳೆಯರನ್ನ ಅಷ್ಟು ಮಹಿಳೆಯರನ್ನ ನೇಮಕಾತಿ ಮಾಡ್ಕೊಂಡಿಲ್ಲ ಅಥವಾ ನಮ್ಮ ಪೊಲೀಸ್ ಫೋರ್ಸ್ ಅಲ್ಲಿ ಅಷ್ಟು ಮಹಿಳಾ ಸಿಬ್ಬಂದಿಗಳಿಲ್ಲ ಅಂತ ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ನೋಡ್ರಿ ಫಂಡ್ಸ್ ಅನ್ನ ಕೊಟ್ಟಿದ್ದಾರೆ ಯಾವುದಕ್ಕೋಸ್ಕರ ಏನಪ್ಪಾ ಅಂದ್ರೆ ಮಹಿಳಾ ಡೆಸ್ಕ್ ಅನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಆದ್ರೆ ಬಹಳಷ್ಟು ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಈಗೂ ಕೂಡ ಏನಪ್ಪ ಅಂದ್ರೆ ಒಂದೇ ಒಬ್ಬರೇ ಒಬ್ರು ಏನಪ್ಪ ಅಂದ್ರೆ ಮಹಿಳಾ ಪೊಲೀಸ್ ಆಫೀಸರ್ಸ್ ಇರಲ್ಲ ಅಥವಾ ಮಹಿಳಾ ಪೊಲೀಸ್ ಸ್ಟಾಫ್ ಇರಲ್ಲ ಅಂತ ಹೇಳ್ತಿದ್ದಾರೆ ಅದೇ ತರನ ನೋಡ್ರಿ ಇನ್ನೂ ಒಂದು ಪ್ರವಿಷನ್ ಇದೆ ಈ ಪ್ರೊವಿಷನ್ ಪ್ರಕಾರ ಏನಪ್ಪ ಅಂದ್ರೆ ಈ ಹೇಳಿಕೆಗಳೇನಿರುತ್ತಲ್ಲ ಅದನ್ನೇನಪ್ಪ ಅಂದ್ರೆ ಆಡಿಯೋ ಮತ್ತೆ ವಿಡಿಯೋ ಮೂಲಕ ರೆಕಾರ್ಡ್ ಮಾಡ್ಕೋಬಹುದು ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನೋಡ್ರಿ ಶಫಾಯಿ ಮೊಹಮ್ಮದ್ ವರ್ಸಸ್ ಸ್ಟೇಟ್ ಆಫ್ ಹಿಮಾಚಲ ಪ್ರದೇಶದೊಳಗೆ ಏನಪ್ಪ ಅಂದ್ರೆ ಈ ತರನಾಗ ಏನಪ್ಪ ಅಂದ್ರೆ ಹೀನಿಯಸ್ ಅಫೆನ್ಸಸ್ ಆಗಿದ್ರೆ ಅಂದ್ರೆ ತುಂಬಾ ಆ ಮಕ್ಕಳ ಮೇಲೆ ಏನಪ್ಪಾ ಅಂದ್ರೆ ತುಂಬಾ ದೌರ್ಜನ್ಯವಾದ ಅಪರಾಧಗಳಾದಾಗ ಏನಪ್ಪಾ ಅಂದ್ರೆ ಈ ತರನಾದ ವಿಡಿಯೋ ಆಡಿಯೋದೇನಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಅಂತ ಹೇಳಿದ್ದಾರೆ ಇದಕ್ಕೋಸ್ಕರ ನೋಡ್ರಿ ಸ್ಟ್ಯಾಂಡರ್ಡೈಸೇಷನ್ ಯಾರನ್ನ ಫಾಲೋ ಮಾಡಬೇಕಪ್ಪ ಅಂದ್ರೆ ಈ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಏನ್ ಕೊಡುತ್ತೆ ಎಸ್ಪೆಷಲಿ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫಾರ್ ಯೂನಿಫಾರ್ಮಿಟಿ ಅವರು ಏನು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಕೊಡ್ತಾರಲ್ಲ ಆ ಸ್ಟ್ಯಾಂಡರ್ಡೈಜೇಷನ್ ಮೇಂಟೈನ್ ಮಾಡ್ಬೇಕಂತ ಹೇಳ್ತಾರೆ ಸೊ ನೋಡ್ರಿ ಈ ಪೈಲಟ್ ಪ್ರೊಜೆಕ್ಟ್ ಅಂದ್ರೆ ಇದ್ರ ಇನ್ನು ಪೈಲಟ್ ಪ್ರೊಜೆಕ್ಟ್ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಈ ಒಂದು ಅಬ್ಸನ್ಸ್ ಒಳಗೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಪ್ರಾಪರ್ ಒಂದು ಏನಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಸೌಕರ್ಯಗಳಿಲ್ಲ ಅಂತ ಹೇಳ್ತಿದ್ದಾರೆ ಯಾವುದಕ್ಕೋಸ್ಕರ ಮೂಲಸೌಕರ್ಯಗಳು ಇಲ್ಲಪ್ಪ ಅಂದ್ರೆ ಈ ತರದ ಎಲೆಕ್ಟ್ರಾನಿಕ್ಸ್ ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಸೌಕರ್ಯಗಳಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಎವಿಡೆನ್ಸ್ ನಾವೇನು ರೆಕಾರ್ಡ್ ಮಾಡಿರ್ತೀವಿ ಆಡಿಯೋ ವಿಡಿಯೋ ಮೂಲಕ ಇದೇನಾಗ್ತಿದೆ ಅಂದ್ರೆ ಈಗ ಸಮಸ್ಯೆ ಆಗ್ತಿದೆ ಯಾಕಂದ್ರೆ ಮೂಲಸೌಕರ್ಯ ಇಲ್ಲದೆ ಇರೋದ್ರಿಂದ ಏನಪ್ಪ ಅಂದ್ರೆ ಅದು ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಇನ್ನೂ ಒಂದು ಪ್ರೊವಿಷನ್ ಏನು ಹೇಳುತ್ತಪ್ಪ ಅಂದ್ರೆ ರೆಕಾರ್ಡಿಂಗ್ ದ ಸ್ಟೇಟ್ಮೆಂಟ್ ಆಫ್ ಪ್ರೊ ಸೆಕ್ಸ್ಟೋಟಿಕ್ಸ್ ಅಂದ್ರೆ ಈಗ ನೋಡ್ರಿ ಯಾರು ಈ ಒಂದು ಬಾಲಕಿ ಇರಬಹುದು ಅಥವಾ ಬಾಲಕಿ ಇರ್ಬೋದು ಮಗುವಿನ ಪರವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರಲ್ಲ ಅವ್ರದ್ದು ಏನಪ್ಪ ಅಂದ್ರೆ ಹೇಳಿಕೆಯನ್ನ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದ್ಗಡೆ ಏನಪ್ಪ ಅಂದ್ರೆ ರೆಕಾರ್ಡಿಂಗ್ ಮಾಡ್ಕೋಬೇಕಂತ ಹೇಳ್ತಾರೆ ಆಮೇಲೆ ನೋಡ್ರಿ ಬಹಳಷ್ಟು ಕಡೆ ಏನಪ್ಪ ಅಂದ್ರೆ ಈ ತರದ ರೆಕಾರ್ಡಿಂಗ್ ಅನ್ನ ಮಾಡಿ ಈ ತರದ ಹೇಳಿಕೆಗಳನ್ನ ಏನಪ್ಪ ಅಂದ್ರೆ ರೆಕಾರ್ಡಿಂಗ್ ಮಾಡಿರ್ತಾರೆ ಆದ್ರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಏನಿರ್ತಾರೆ ಅಂದ್ರೆ ನ್ಯಾಯಾಧೀಶರು ಏನಿರ್ತಾರಲ್ಲ ಈ ಹೇಳಿಕೆಗಳನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಿಲ್ಲ ಜೊತೆಗೆ ನೋಡ್ರಿ ಆ ಒಂದು ಹೇಳಿಕೆಯಲ್ಲಿ ಏನಾದರೂ ತಪ್ಪಾದ ಮಾಹಿತಿ ಇದ್ರೆ ಅದಕ್ಕೆ ಏನ್ ಅಂದ್ರೆ ಒಂದು ಪನಿಷ್ಮೆಂಟ್ ಅನ್ನು ಕೂಡ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಅಂದ್ರೆ ನಲಿಫೈ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಆ ಮಗುವಿಗೆ ಏನಪ್ಪಾ ಅಂದ್ರೆ ಮಾತಾಡಕ್ಕೆ ಆಗ್ತಿರಲ್ಲ ಹಾಗಾಗಿ ಆ ಮಗುವಿನ ಪರವಾಗಿ ಯಾರಾದರೂ ಹೇಳಿಕೆ ಕೊಟ್ಟರೆ ಹೇಳಿಕೆ ಅಂತ ಹೇಳಿರ್ತಾರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಏನಪ್ಪಾ ಅಂದ್ರೆ ಈ ತರದ ಹೇಳಿಕೆಗಳನ್ನು ತಗೋರಿ ಅಂತ ಹೇಳಿರ್ತಾರೆ ಆ ಹೇಳಿಕೆಗಳನ್ನೇನಪ್ಪ ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಂದ್ರೆ ಅವ್ರು ಹೇಳಿದ್ದು ಕರೆಕ್ಟ್ ಆಗಿದೆಯಾ ಅಥವಾ ತಪ್ಪಾಗಿದೆ ಅಂತ ಹೇಳಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಲ್ಲ ಈ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲ್ಲ ಮಾಡಿದ್ರು ಸಹ ಏನಾದ್ರೂ ತಪ್ಪಾದ ಮಾಹಿತಿ ಬಂದ್ರೆ ಅಂತ ಒಂದು ಹೇಳಿಕೆ ಹೇಳಿದವ್ರಿಗೆ ಏನಪ್ಪ ಅಂದ್ರೆ ಶಿಕ್ಷೆಯನ್ನು ಕೂಡ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಎರಡನೇ ಸಮಸ್ಯೆ ಏನಪ್ಪ ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ ಯಾವೊಂದು ಮಕ್ಕಳ ಮೇಲೆ ಈ ಲೈಂಗಿಕ ದೌರ್ಜನ್ಯ ಆಗಿರುತ್ತಲ್ಲ ಅವ್ರದ್ದು ಮೆಡಿಕಲ್ ಎಕ್ಸಾಮಿನೇಷನ್ ಯಾವ ತರನಾಗ್ ಮಾಡ್ತಾರೆ ಅಂದ್ರೆ ಎಸ್ಪೆಷಲಿ ನೋಡ್ರಿ ಹೆಣ್ಣು ಮಕ್ಕಳ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಯಾರು ಕಂಡಕ್ಟ್ ಮಾಡ್ಬೇಕಪ್ಪ ಅಂದ್ರೆ ಮಹಿಳಾ ಡಾಕ್ಟರೇ ಅಥವಾ ಮಹಿಳಾ ವೈದ್ಯನೇ ಕಂಡಕ್ಟ್ ಮಾಡ್ಬೇಕಂತ ಹೇಳ್ತಾರೆ ನೋಡ್ರಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನಪ್ಪ ಅಂದ್ರೆ ಈ ಟೂ ಫಿಂಗರ್ ಟೆಸ್ಟ್ ಏನಿದೆಯಲ್ಲ ಅದನ್ನ ಬ್ಯಾನ್ ಮಾಡಿದ್ರು ಸಹ ಏನಪ್ಪ ಅಂದ್ರೆ ಇನ್ನೂ ಅದನ್ನೇ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಯಾವುದೇ ಒಂದು ಅಟೆಂಪ್ಟ್ ಅನ್ನ ಮಾಡಿಲ್ಲ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಯಾವುದಕ್ಕೋಸಪ್ಪ ಅಂದ್ರೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ಸ್ ಏನಿದೆಯಲ್ಲ ಅದನ್ನ ಅಪ್ಗ್ರೇಡ್ ಮಾಡಕ್ಕೆ ಮತ್ತೆ ಅದನ್ನ ಅಪ್ಡೇಟ್ ಮಾಡಕ್ಕೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಬಹಳಷ್ಟು ಕೇಸಸ್ ಗಳು ಏನಾಗುತ್ತಪ್ಪ ಅಂದ್ರೆ ಯಾವ್ದೇ ಎಫ್ ಎಸ್ ಎಲ್ ರಿಪೋರ್ಟ್ ಇಲ್ಲದೇ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಅದನ್ನ ಕೋರ್ಟ್ ಅಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ ಅದೇನಾಗತ್ತಪ್ಪ ಅಂದ್ರೆ ಚಾರ್ಜ್ ಶೀಟ್ ಫಾರ್ಮ್ ಏನಪ್ಪ ಅಂದ್ರೆ ಆ ಕೇಸು ಖುಲಾಸೆ ಆಗತ್ತೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಸಮಸ್ಯೆ ಇರೋದೆಲ್ಲ ನೋಡ್ರಿ ಈ ಏಜ್ ಅನ್ನ ಡಿಟರ್ಮೈನ್ ಮಾಡಲಿ ಅಂದ್ರೆ ಮಕ್ಕಳ ವಯಸ್ಸನ್ನು ಡಿಟರ್ಮೈನ್ ಮಾಡಲಿ ಏನಪ್ಪ ಅಂದ್ರೆ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ ಸೊಡ್ರಿ ಮಕ್ಕಳ ಏಜ್ ಅನ್ನ ಡಿಟರ್ಮೈನ್ ಮಾಡೋಕೆ ಯಾವ ಕಾನೂನನ್ನ ಯೂಸ್ ಮಾಡ್ತೀವಪ್ಪ ಅಂದ್ರೆ ಜ್ಯೂನೈಲ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಚಿಲ್ಡ್ರನ್ ಆಕ್ಟ್ ಈಗ ನೋಡ್ರಿ ಮಕ್ಕಳೇನಾದ್ರೂ ಬಾಲಾಪುರದೇ ಆಗಿದ್ರೆ ಅಂತ ಮಕ್ಕಳನ್ನ ನಾವು ವಯಸ್ಸನ್ನು ಡಿಟರ್ಮೈನ್ ಮಾಡೋದಕ್ಕೋಸ್ಕರ ಜ್ಯೂನಾಲ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆಕ್ಟ್ ಇಲ್ಲಿ ನೋಡ್ರಿ ಜ್ಯೂನಾಲ್ ಅಂದ್ರೆ ಬಾಲಾಪರಾಧಿ ಅಂತ ನಾವು ಕರಿತೀವಿ ಆದ್ರೆ ಪೋಸ್ಕೋ ಕಾಯ್ದೆಯೊಳಗೆ ನೋಡ್ರಿ ಯಾವುದೇ ತರನಾಗ ಏನಪ್ಪ ಅಂದ್ರೆ ಈ ಬಾಲಾಪ ಬಾಲ ವಿಕ್ಟಿಮ್ಸ್ ಗೆ ಅಂದ್ರೆ ಈಗ ಸಣ್ಣ ಮಕ್ಕಳ ಮೇಲೆ ಏನ್ ಲೈಂಗಿಕ ದೌರ್ಜನ್ಯ ಆಗಿರುತ್ತಲ್ಲ ಅವರ ಏಜ್ನ ಡಿಟರ್ಮೈನ್ ಮಾಡಕ್ ಏನಪ್ಪಾ ಅಂದ್ರೆ ಯಾವುದೇ ಪ್ರೊವಿಜನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಸುಪ್ರೀಂ ಕೋರ್ಟ್ ನೋಡ್ರಿ ಜರ್ನೇಲ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣದೊಳಗೆ ಏನ್ ಹೇಳತ್ತಪ್ಪ ಅಂದ್ರೆ ಸ್ಟಾಟ್ಯುಚರಿ ಪ್ರೊವಿಜನ್ಸ್ ನ ಕೊಡಬೇಕು ಅಂದ್ರೆ ಈಗ ಕೆಲವೊಂದಿಷ್ಟು ಪ್ರೊವಿಜನ್ಸ್ ನ ಯೂಸ್ ಮಾಡ್ಕೊಂಡು ನೀವು ಏನಪ್ಪ ಅಂದ್ರೆ ಮಕ್ಕಳ ವಯಸ್ಸನ್ನು ನಿರ್ಧಾರ ಮಾಡ್ಬೇಕಂತ ಹೇಳ್ತಿದ್ದಾರೆ ಆ ಒಂದು ಮಕ್ಕಳೇನಪ್ಪ ಅಂದ್ರೆ ಒಂದು ಅಪರಾಧ ಆಗಿರುತ್ತಲ್ಲ ಅದ್ರದ್ದು ವಿಕ್ಟಿಮ್ ಆಗಿರ್ತಾರೆ ಅಥವಾ ಬಲಿಪಶುಗಳಾಗಿರ್ತಾರೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಇಲ್ಲಿ ಜಿನೈಲ್ ವಿಕ್ಟಿಮ್ ಅಂದ್ರೆ ಬಾಲ ಬಲಿ ಪಶು ಅಂತ ನಾವು ಕರಿಬಹುದು ಅಂದ್ರೆ ಆ ಮಗುವಿನ ಮೇಲೆ ಏನಾಗಿದೆಪ್ಪ ಅಂದ್ರೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ನಾವು ಹೇಳ್ಬೋದು ಸೊ ನೋಡ್ರಿ ಯಾವುದೇ ತರನ ಅಂತ ಕಾನೂನುಗಳು ಇಲ್ಲದೆ ಇರೋದ್ರಿಂದ ಯಾವುದೇ ತರನ ಅಂತ ಏನಪ್ಪಾ ಅಂದ್ರೆ ನಿರ್ದೇಶನಗಳು ಇಲ್ಲದೆ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಆಫೀಸರ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಮಕ್ಕಳ ವಯಸ್ಸನ್ನು ಯಾವ್ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ಈ ಸ್ಕೂಲಲ್ಲಿ ಅವರ ಬರ್ತ್ ಸರ್ಟಿಫಿಕೇಟ್ ಏನಿರುತ್ತೆ ಅಥವಾ ಬರ್ತ್ ರೆಕಾರ್ಡ್ ಏನಿರುತ್ತೆ ಅಂದ್ರೆ ನೋಡ್ರಿ ಒಂದು ಮಗುವಿನ ಸ್ಕೂಲಿಗೆ ಸೇರಿಸಬೇಕಾದ್ರೆ ಬರ್ತ್ ರೆಕಾರ್ಡ್ ಏನಿರುತ್ತಲ್ಲ ಅದನ್ನ ಅವರು ಯೂಸ್ ಮಾಡ್ಕೋತಾರೆ ಅಥವಾ ವಿತ್ಡ್ರಾವಲ್ ರೆಜಿಸ್ಟರ್ಸ್ ನೋಡ್ರಿ ಏನಿದ್ ವಿತ್ಡ್ರಾವಲ್ ರೆಜಿಸ್ಟರ್ಸ್ ಅಂದ್ರೆ ಬಹಳಷ್ಟು ಟೈಮ್ ಏನಪ್ಪ ಅಂದ್ರೆ ಪೇರೆಂಟ್ಸ್ ಈ ಮಕ್ಕಳನ್ನ ಡಿಸ್ಚಾರ್ಜ್ ಮಾಡ ಒಂದು ಹೆಣ್ಮಗಳನ್ನ ಡಿಸ್ಚಾರ್ಜ್ ಮಾಡ್ಕೋಬೇಕಾದ್ರೆ ಏನ್ ಡೇಟ್ ಇರುತ್ತಲ್ಲ ಏನ್ ಹಾಸ್ಪಿಟಲ್ ರೆಕಾರ್ಡ್ ಅಲ್ಲಿ ಇರುತ್ತಲ್ಲ ಆ ರೆಕಾರ್ಡ್ ಅನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಈ ರೆಕಾರ್ಡ್ ಅನ್ನ ಯೂಸ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಬಹಳಷ್ಟು ಕೇಸಸ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ಮಕ್ಕಳು ಮೈನರ್ ಇದ್ದರೂ ಸಹ ಏನಪ್ಪ ಅಂದ್ರೆ ಬಾಲ ಬಾಲ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ ಏನಪ್ಪ ಅಂದ್ರೆ ಅವ್ರನ್ನ ಮೇಜರ್ ಅಂತ ಕನ್ಸಿಡರ್ ಮಾಡ್ತಾರೆ ಒಂದು ಸರಿ ನೋಡ್ರಿ ಮಗುವನ್ನ ಮೈನರ್ ಇಂದ ಮೇಜರ್ ಅಂತ ಕನ್ಸಿಡರ್ ಮಾಡಿದ್ರೆ ಆ ಒಂದು ಕೇಸ್ ಏನಿರುತ್ತೆ ಅಥವಾ ಆ ಒಂದು ಮಗುವಿನ ಮೇಲೆ ಏನು ಹಿಂಸೆ ಆಗಿರುತ್ತೆ ಅದ್ರ ವಿರುದ್ಧ ಏನ್ ಕೇಸ್ ಆಗಿರುತ್ತಲ್ಲ ಆ ಕೇಸ್ ಏನಾಗುತ್ತಪ್ಪ ಅಂದ್ರೆ ಕುಲಾಸೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾಕೆ ಆಗುತ್ತೆ ಅಂದ್ರೆ ಒಂದು ನೋಡ್ರಿ ಆ ಮಗು ಏನ್ ಒಪ್ಪಿಕೊಳ್ಳುತ್ತಪ್ಪ ಅಂದ್ರೆ ನಾನು ಒಪ್ಪಿಗೆ ಕೊಟ್ಟಿದ್ದೆ ಅಂತ ಹೇಳ್ತಾರೆ ಅಥವಾ ಇನ್ನೊಂದೇನಪ್ಪ ಅಂದ್ರೆ ಅವರ ಯಾವುದೇ ಪ್ರೈವೇಟ್ ಪಾರ್ಟ್ಸ್ಗೂ ಇಂಜುರಿ ಆಗಿಲ್ಲ ಅಂತ ರಿಪೋರ್ಟ್ ಬಂದ್ರೆ ಆ ಒಂದು ಕೇಸ್ ಖುಲಾಸೆ ಆಗುವಂತ ಚಾನ್ಸ್ ಬಹಳ ಇರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಪೋಸ್ಕೋ ಕಾಯ್ದೆಯಿಂದ ಏನಪ್ಪಾ ಅಂದ್ರೆ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಡಿಫ್ರೆನ್ಶಿಯೇಟ್ ಆಗಿಲ್ಲ ಅಥವಾ ಏನಪ್ಪ ಅಂದ್ರೆ ನಮಗೆ ಬೇರೆ ತರನ ಡಿಫ್ರೆನ್ಶಿಯೇಟ್ ಬಂದಿಲ್ಲ ಅಂತ ಹೇಳ್ತಿದಾರೆ ನೆಕ್ಸ್ಟ್ ಸಮಸ್ಯೆ ಇರೋದು ನೋಡ್ರಿ ನೆಕ್ಸ್ಟ್ ಸಮಸ್ಯೆ ಇರೋದು ಎಲ್ಲಪ್ಪ ಅಂದ್ರೆ ತನಿಖೆಯಲ್ಲಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎಸ್ಪೆಷಲ್ ಏನಪ್ಪ ಅಂದ್ರೆ ಈ ಮಕ್ಕಳ ಮೇಲೆ ಏನಾದ್ರೂ ರೇಪ್ ಆಗಿದ್ರೆ ಆ ತನಿಖೆ ಏನೇನಪ್ಪ ಅಂದ್ರೆ ನೀವು ಎರಡೇ ತಿಂಗಳಲ್ಲಿ ಮಾಡ್ಬೇಕಂತ ಹೇಳಿ ಏನ್ ಮಾಡಿದಾರಪ್ಪ ಅಂದ್ರೆ ಹೋಸ್ಕೋ ಕಾಯ್ದೆಯೊಳಗೆ ಹೇಳಿದ್ದಾರೆ ಹಾಗಾಗಿ ನೋಡ್ರಿ ಈ ಒಂದು ಉದ್ದೇಶ ಏನಪ್ಪ ಅಂದ್ರೆ ಎರಡೇ ತಿಂಗಳಲ್ಲಿ ಯಾಕೆ ತನಿಖೆ ಮಾಡ್ಬೇಕಂದ್ರೆ ಈ ತನಿಖೆ ಏನ್ ಮಾಡ್ತಾರಲ್ಲ ಅದಿನ್ನು ಚುರುಕಾಗಬೇಕು ಬೇಗ ರಿಸಲ್ಟ್ಸ್ ತರಬೇಕಂತ ಹೇಳ್ತಾರೆ ಆದ್ರೆ ಇದರಿಂದ ಏನಪ್ಪ ಅಂದ್ರೆ ಎರಡು ಬದಲಾವಣೆಗಳಾಗಿದೆ ಒಂದು ಬದಲಾವಣೆಗಳೇನಪ್ಪ ಅಂದ್ರೆ ಯಾರೆಲ್ಲ ಇನ್ವೆಸ್ಟಿಗೇಷನ್ಸ್ ಆಫೀಸರ್ ಇರ್ತಾರಲ್ಲ ಅವರಿಗೆ ಅರವತ್ತು ದಿನನೇ ಟೈಮ್ ಸಿಗೋದ್ರಿಂದ ಏನಪ್ಪ ಅಂದ್ರೆ ಅವರಿಗೆ ತುಂಬಾ ಪ್ರೆಷರ್ ಇರುತ್ತೆ ಹಾಗಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅರವತ್ತು ದಿನದೊಳಗಾಗಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ಬೇಕಾದ್ರೆ ನೋಡ್ರಿ ಅವ್ರೇನಪ್ಪ ಅಂದ್ರೆ ತನಿಖೆ ಯಾವ ಹಂತದಲ್ಲಿ ಇದೆ ಅಂತಾನು ನೋಡ್ದೆ ಏನಪ್ಪಾ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಆಮೇಲೆ ನೋಡ್ರಿ ಈ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಇಂಟರ್ಮಿನಲ್ ಪನಿಷ್ಮೆಂಟ್ ನ ತಗೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ ಸೊಡ್ರಿ ಇಂಟರ್ನಲ್ ಪನಿಷ್ಮೆಂಟ್ ಯಾರು ಕೊಡ್ತಾರಪ್ಪ ಅಂದ್ರೆ ಈ ಪೋಸ್ಕೋ ಕಾಯ್ದೆ ಒಳಗಡೆ ಏನಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಕೊಡಬಹುದು ಜೊತೆಗೆ ಏನಪ್ಪ ಅಂದ್ರೆ ಸ್ಟೇಟ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಇಂದೂ ಕೂಡ ಏನಪ್ಪ ಅಂದ್ರೆ ಇಂಟರ್ನಲ್ ಪನಿಷ್ಮೆಂಟ್ ಬರಬಹುದು ಅಂದ್ರೆ ನೀವು ಇನ್ವೆಸ್ಟಿಗೇಷನ್ಸ್ ನ ಕರೆಕ್ಟ್ ಆಗಿ ಮಾಡಿಲ್ಲ ಹಾಗಾಗಿ ನಿಮ್ಮ ಕಾರ್ಯಕ್ಷಮತೆ ಇಲ್ಲ ಅಂತ ಹೇಳಿ ಅವ್ರ ಏನಪ್ಪ ಅಂದ್ರೆ ಪನಿಷ್ಮೆಂಟ್ ಅನ್ನ ಕೊಡಬಹುದು ಎಸ್ಪೆಷಲಿ ಒಂದು ಕಾಯ್ದೆ ಮೂಲಕ ಅಂದ್ರೆ ಕ್ರೈಮ್ ಅಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಸಿಸ್ಟಮ್ಸ್ ಇದ್ರ ಮೂಲಕ ಏನಪ್ಪಾ ಅಂದ್ರೆ ಪೊಲೀಸ್ ಸ್ಟೇಟ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಇಂದ ಮತ್ತೆ ಜೊತೆಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಪ್ಪ ಅಂದ್ರೆ ಪನಿಷ್ಮೆಂಟ್ ಬರಬಹುದು ಈ ಪನಿಷ್ಮೆಂಟ್ ಅನ್ನ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ವೆಸ್ಟಿಗೇಷನ್ಸ್ ಆಫೀಸರ್ ಆದಷ್ಟು ಬೇಗ ಏನಪ್ಪಾಂದ್ರೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ತನಿಖೆ ಯಾವ ಹಂತದಲ್ಲಿ ಇದೆ ಅಂತ ಕೂಡ ನೋಡೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಏನಪ್ಪ ಅಂದ್ರೆ ಈ ತನಿಖೆ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಕ್ವಾಲಿಟಿಯಿಂದ ಕೂಡೋದಿಲ್ಲ ಬದಲಾಗಿ ಏನಪ್ಪಾಂದ್ರೆ ಕ್ವಾಂಟಿಟಿಯಿಂದ ಅಂದ್ರೆ ಬೇಗ ಎರಡು ತಿಂಗಳಲ್ಲಿ ಮುಗಿಸ್ಬೇಕಂತ ತನಿಖೆನ ಹಂತ ಈ ಕ್ವಾಲಿಟಿಯಲ್ಲಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಎರಡನೇ ಸಮಸ್ಯೆ ನೋಡ್ರಿ ತನಿಖೆಯಲ್ಲಿ ಏನಿದೆ ಅಂದ್ರೆ ಈಗ ಚಾರ್ಜ್ ಶೀಟ್ ಅನ್ ಏನಪ್ಪ ಅಂದ್ರೆ ತೊಂಬತ್ತು ದಿನದೊಳಗೂ ನೀವು ಅರೆಸ್ಟ್ ಮಾಡಿದ ತೊಂಬತ್ತು ದಿನದವರೆಗೂ ಏನಪ್ಪಾ ಅಂದ್ರೆ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಅಂತ ಒಂದು ವ್ಯಕ್ತಿಯ ಮೇಲೆ ಅಂದ್ರೆ ಈಗ ನೋಡ್ರಿ ಯಾವ ಒಂದು ವ್ಯಕ್ತಿ ಏನಪ್ಪಾ ಅಂದ್ರೆ ರೇಪ್ ಮಾಡಿರ್ತಾನೆ ಆ ವ್ಯಕ್ತಿಯ ಮೇಲೆ ನೀವೇನಪ್ಪ ಅಂದ್ರೆ ಚಾರ್ಜ್ ಶೀಟ್ ಅನ್ ಏನಪ್ಪ ಅಂದ್ರೆ ತೊಂಬತ್ತು ದಿನದೊಳಗೆ ಫುಲ್ಫಿಲ್ ಮಾಡಲಿಲ್ಲ ಅಂದ್ರೆ ಅಂತ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಕುಲಾಸೆ ಮಾಡ್ತಾರೆ ಅವನು ಏನಪ್ಪ ಅಂದ್ರೆ ಅಕ್ಯೂಸ್ಡ್ ಅಲ್ಲ ಹಾಗೆ ಅವನ ಮೇಲೆ ಚಾರ್ಜ್ ಶೀಟ್ ಅಲ್ಲ ಅಂತ ಹೇಳಿ ಅವನ ಮೇಲೆ ಅವ್ನೇನ್ ಮಾಡ್ತಾರಪ್ಪ ಅಂದ್ರೆ ಕುಲಾಸೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಚಾರ್ಜ್ ಶೀಟ್ ಅನ್ ಏನಪ್ಪ ಅಂದ್ರೆ ಅರವತ್ತನೇ ದಿನಕ್ಕೆ ಹಾಕಿದ್ರು ಎಫ್ ಆರ್ ಆದ ಎಫ್ಐಆರ್ ಏನಪ್ಪ ಅಂದ್ರೆ ದಿನಕ್ಕೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ರು ಆಮೇಲೆ ಏನ್ ಅಪರಾಧ ಇರ್ತಾನಲ್ಲ ಅವ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಇಮಿಡಿಯೇಟ್ ಏನ್ ಮಾಡ್ತಾನಂದ್ರೆ ಚಾರ್ಜ್ ಶೀಟ್ ಮೇಲೆ ಏನ್ ಮಾಡ್ತಾನಂದ್ರೆ ಈ ಒಂದು ಬೇಲ್ ಅನ್ನ ತಗೋತಾನೆ ಹಾಗಾಗಿ ನೋಡ್ರಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಆಕ್ಚುಲಿ ಈ ಪೋಸ್ಕೋ ಕಾಯ್ದೆಯಿಂದ ಯಾರಿಗೆ ಜಾಸ್ತಿ ಲಾಭ ಅಂದ್ರೆ ಯಾರೆಲ್ಲ ಬಲಿ ಪಶುಗಳಿದ್ದಾರೆ ಯಾರೆಲ್ಲ ಅತ್ಯಾಚಾರದ ಬಲಿ ಪಶುಗಳಿದಾರಲ್ಲ ಅಂದ್ರೆ ಯಾವ ಮಕ್ಕಳ ಮೇಲೆ ಏನಪ್ಪ ಅಂದ್ರೆ ಅತ್ಯಾಚಾರ ಆಗ್ತಿದಲ್ಲ ಅವ್ರಿಗೆ ಬೆನಿಫಿಟ್ ಆಗ್ಬೇಕಿತ್ತು ಬದಲಾಗಿ ಯಾರಿಗೆ ಬೆನಿಫಿಟ್ ಆಗ್ತಿದೆ ಅಪ್ಪ ಅಂದ್ರೆ ಯಾರೆಲ್ಲ ಅಪರಾಧಿಗಳ ಇದಾರೆ ಅಥವಾ ಯಾರೆಲ್ಲ ಅಪರಾಧ ಮಾಡಿದ್ರಲ್ಲ ಅವ್ರಿಗೆ ಜಾಸ್ತಿ ಏನಪ್ಪ ಅಂದ್ರೆ ಇದಕ್ಕೆ ಫಲಾನುಭವತೆ ಬರ್ತಿದೆ ಜೊತೆಗೆ ನೋಡ್ರಿ ಅವ್ರಿಗೆ ಇನ್ನೊಂದೇನು ಫಲಾನುಭವತೆ ಅಪ್ಪ ಅಂದ್ರೆ ಈ ತನಿಖೆನ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅಂದ್ರೆ ಅರವತ್ತು ದಿನಕ್ಕೆ ಮುಗಿತು ಇನ್ನು ಮೂವತ್ತೇ ದಿನ ಉಳಿಯೋದ್ರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಇನ್ನೂ ಕೂಡ ಏನಪ್ಪ ಅಂದ್ರೆ ಯಾವುದೇ ಡಾಕ್ಯುಮೆಂಟ್ಸ್ ನೋಡದೆ ಏನಪ್ಪ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಹಾಗಾಗಿ ಇದು ಯಾರಿಗೆ ಹೆಲ್ಪ್ ಮಾಡ್ತಿದೆ ಅಂದ್ರೆ ಅಕ್ಯೂಸ್ಡ್ ಗೆ ಅಂದ್ರೆ ಯಾರು ಆಗಿದಾರಲ್ಲ ಅವ್ರಿಗೆ ಜಾಸ್ತಿ ಸಹಾಯ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಪೋಸ್ಕೋ ಕಾಯ್ದೆಯೊಳಗೆ ಏನ್ ಮಾಡ್ತಾರೆ ನೋಡ್ರಿ ಕೋರ್ಟ್ ಏನಂತ ಅಜಂಪ್ಷನ್ ಮಾಡುತ್ತಪ್ಪ ಅಂದ್ರೆ ಏನ್ ಅಕ್ಯೂಸ್ಡ್ ಇದ್ದಾನೆ ಅಂದ್ರೆ ಏನ್ ಅಪರಾಧ ಮಾಡಿದಾನಲ್ಲ ಅವನು ಅಪರಾಧಿ ಆಗಿದ್ದಾನೆ ಅಂದ್ರೆ ಅವನು ಅಕ್ಯೂಸ್ಡ್ ಅಲ್ಲ ಅಂದ್ರೆ ಅವನ ಮೇಲೆ ಏನಪ್ಪ ಅಂದ್ರೆ ಜಸ್ಟ್ ಆರೋಪವನ್ನ ಹೊರಿಸಿದ್ದಾರೆ ಬದಲಾಗಿ ಅವ್ನು ಅಪರಾಧಿ ಅಲ್ಲ ಆದ್ರೆ ಇಲ್ಲಿ ಏನಂತ ಅಂದ್ರೆ ಅವನು ಅಪರಾಧ ಮಾಡಿದಾನೆ ಅಂತ ಅನ್ಕೋತಾರೆ ಸೊ ನೋಡ್ರಿ ಹಾಗಾಗಿ ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ತರ ಅಂತ ಪ್ರೊವಿಷನ್ಸ್ ಇಲ್ಲ ಯಾವ್ದ್ರ ಬಗ್ಗೆ ಈಗ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ ಒನ್ ಒನ್ ಫೋರ್ ಬಿ ಒಳಗಡೆ ಏನಪ್ಪ ಅಂದ್ರೆ ಯಾವ್ದಾದ್ರು ಈ ತರನಾಗಿ ರೇಪ್ ಕೇಸಸ್ ಇದ್ರೆ ಅಲ್ಲೇನ್ ಅಂದ್ರೆ ರೀಸೆಂಟ್ ಆಗ ಏನಾದ್ರೂ ಇಂಟರ್ ಕ್ರೋಸಸ್ ಆಗಿದ್ರೆ ಅದರದ್ದು ಏನಪ್ಪ ಅಂದ್ರೆ ಪ್ರೂಫ್ ಅನ್ನ ಕೇಳ್ತಾರೆ ಜೊತೆಗೆ ನೋಡ್ರಿ ಈ ಪ್ರೊ ಸೆಕ್ಸೋಟ್ರಿಕ್ಸ್ ಏನಿರ್ತಾರೆ ಅವ್ರ ಏನಪ್ಪ ಅಂದ್ರೆ ಕೋರ್ಟ್ ಅಲ್ಲಿ ಇರಬೇಕು ಜೊತೆಗೆ ಏನಪ್ಪ ಅಂದ್ರೆ ಒಪ್ಪಿಗೆನ್ನ ಕೊಟ್ಟಿರಬಾರ್ದು ಅದನ್ನು ಕೂಡ ಹೇಳ್ತಾರೆ ಆದ್ರೆ ಪೊಸ್ಕೋ ಕಾಯ್ದಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರ ಪ್ರೊವಿಜನ್ಸ್ ಇಲ್ಲ ಅಂತ ಹೇಳ್ತಾರೆ ಇದ್ರ ಜೊತೆಗೆ ನೋಡ್ರಿ ಮೈನರ್ ಏಜ್ ಇದ್ದ ವಿಕ್ಟಿಮ್ ಪ್ರೂವ್ ಆದ್ರೂ ಕೂಡ ಅಂದ್ರೆ ಈಗ ನೋಡ್ರಿ ಯಾವೊಂದು ವಿಕ್ಟಿಮ್ ಮೈನರ್ ಏಜ್ ಇರ್ತಾನಲ್ಲ ಹಂತಲ್ಲೂ ಕೂಡ ಏನಪ್ಪಾಂದ್ರೆ ಈ ತರದ ಪ್ರೀ ಅಸಂಪ್ಷನ್ ಅನ್ನ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಯಾವೊಂದು ವ್ಯಕ್ತಿಯ ಮೇಲೆ ಅಥವಾ ಯಾವೊಂದು ಮಗುವಿನ ಮೇಲೆ ಏನಪ್ಪ ಅಂದ್ರೆ ತುಂಬಾ ಮೈನರ್ ಇದ್ದಾಗ ಅವನ ಮೇಲೆ ಏನಪ್ಪ ಅಂದ್ರೆ ತರದ ಲೈಂಗಿಕ ಕಿರುಕುಳ ಆಗುತ್ತಲ್ಲ ಆ ಟೈಮಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಪ್ರಿಯಜಂಪ್ಷನ್ ಅನ್ನ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ನೋಡ್ರಿ ಏನಪ್ಪಾ ಅಂದ್ರೆ ಕೋರ್ಟ್ ತನಿಖೆ ಮಾಡ್ಬೇಕಾದ್ರೆ ಈ ಪ್ರಿಯಜಂಪ್ಷನ್ ಅನ್ನ ತಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಆ ತರದ ಪ್ರಿಯ ಅಜಂಪ್ಷನ್ ಅನ್ನ ತಗೋಬಾರ್ದಂತ ಇಲ್ಲಿ ಏನಪ್ಪ ಅಂದ್ರೆ ಆರ್ ಕೆ ವಿಜಯ್ ಅವರು ಹೇಳ್ತಿದ್ದಾರೆ ಇಂಥ ಒಂದು ಸನ್ನಿವೇಶಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಕನ್ವಿಶಿಕ್ಷನ್ ರೇಟ್ ಅಂದ್ರೆ ಶಿಕ್ಷೆ ರೇಟ್ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ಒಂದು ಟೈಮಲ್ಲಿ ನಾವೇನಪ್ಪ ಅಂದ್ರೆ ಪೋಸ್ಕೋ ಕಾಯ್ದೆ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಯಾವ ಮಕ್ಕಳ ಮೇಲೆ ಏನು ಲೈಂಗಿಕ ಕಿರುಕುಳ ಆಗತ್ತಲ್ಲ ಅದಕ್ಕೆ ಅದರ ವಿರುದ್ಧವಾಗಿ ಏನ್ ಕೆಲಸ ಮಾಡುತ್ತೆ ಅಥವಾ ಲೈಂಗಿಕ ಕಿರುಕುಳವನ್ನು ಕಡಿಮೆ ಮಾಡಕ್ಕೆ ಏನ್ ಕೆಲಸ ಮಾಡುತ್ತಲ್ಲ ಅದನ್ನ ಅಪ್ಡೇಟ್ ಮಾಡ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಪೋಸ್ಕೋ ಕಾಯ್ದೆ ಬಗ್ಗೆ ಏನಪ್ಪ ಅಂದ್ರೆ ನಾವು ಒಂದು ಸಪರೇಟ್ ವಿಡಿಯೋನ ಮಾಡಿದ್ವಿ ಆ ವಿಡಿಯೋದ ಲಿಂಕ್ ಅನ್ನು ಏನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ ಅಂದ್ರೆ ಪೋಸ್ಕೋ ಕಾಯ್ದೆ ಅಂದ್ರೇನು ಅದು ಯಾಕೆ ಜಾರಿಗೆ ಬಂತು ಪ್ರೊವಿಷನ್ಸ್ ಪ್ರೊವಿಜನ್ಸ್ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ನಾವು ಒಂದು ಸಪರೇಟ್ ವಿಡಿಯೋ ಮಾಡಿದ್ವಿ ಆ ವಿಡಿಯೋದ ಲಿಂಕ್ ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ ಜೊತೆಗೆ ನೋಡ್ರಿ ಆರ್ ಕೆ ಜಿ ಇವ್ರೇನಪ್ಪ ಅಂದ್ರೆ ಫಾರ್ಮರ್ ಸ್ಪೆಷಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಛತ್ತೀಸ್ಗರ್ ಹಾಗಾಗಿ ಇವರ ಆರ್ಟಿಕಲ್ಸ್ ತುಂಬಾ ರೆಲೆವೆಂಟ್ ಆಗಿರುತ್ತೆ ನಿಮ್ಮ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ಗಾಗಿ ಟೆಂತ್ ಜನವರಿ ಇದೇನು ಹಿಂದೂ ಇದೆ ಇದೆಯಲ್ಲ ಅದರಲ್ಲೂ ಅದರ ಲಿಂಕ್ ಅನ್ನು ನಿಮ್ಗೆ ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ ಅಲ್ಲೂ ಕೂಡ ನಿಮಗೆ ಏನಪ್ಪಾ ಅಂದ್ರೆ ಏಜ್ ಡಿಟರ್ಮಿನೇಷನ್ ಮಾಡಕ್ಕಿರುವಂತಹ ಟೆಸ್ಟ್ ಗಳು ಯಾವುದು ಅಲ್ಲಿರುವಂತ ಚಾಲೆಂಜಸ್ ಏನಂತ ಗೊತ್ತಾಗುತ್ತೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು